ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಗೌಡ್ಗೆರೆ ಗ್ರಾಮದಲ್ಲಿನ ಹಾಲು ಉತ್ಪಾದಕ ಮಹಿಳಾ ಸಹಕಾರ ಸಂಘದ ಕಾರ್ಯದರ್ಶಿ ವಿರುದ್ಧ ಪ್ರತಿಭಟಿಸಿದ ಗ್ರಾಮಸ್ಥರು. ಗೌಡ್ಗೆರೆ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ವಿರುದ್ಧ ಸಿಡಿತಿದ್ದ ಗ್ರಾಮಸ್ಥರು. ಸರ್ವಾಧಿಕಾರಿ ಧೋರಣೆ ಅವ್ಯವಹಾರದ ತನಿಖೆಗೆ ಪಟ್ಟು. ಎಂಡಿಗೆ ಅರ್ಜಿ ಕೊಟ್ಟರು, ಅದು ಇದು ಅವರು ಏನೋ ಬಂದರು ಹೋದ್ರು ಅಷ್ಟೇ. ಮತ್ತೆ ಎ ಆರ್ ಕೊಟ್ಟಿದ್ದೀವಿ, ಒಂದು ವಾರದೊಳಗೆ ತನಿಖೆ ಮಾಡ್ತೀವಿ ಅಂತ ಹೇಳವ್ರೆ. ಎ ಆರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನೋ ಒಂದು ನನಗೆ ಡೌಟ್ ಬಂತು. ಯಾಕಂದ್ರೆ ಖುದ್ದಾಗಿ ನಾನೇ ಹೋಗಿದ್ದೀನಿ, ನಾನು ಅರ್ಹತೆ ಹೇಳಿ ಬಂದಿದ್ದೆ ಎ ಆರ್ ಅವ್ರಿಗೆ. ಕರ್ನಾಟಕದಾಗಿದ್ದೊಂದೇ ಎ ಆರ್ ಆಫೀಸ್ ಅಲ್ಲ, ಇನ್ನು ಡಿ ಆರ್ ಇದೆ, ಸಹಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ. ಅವ್ರಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ, ಸೂಕ್ತವಾದ ತನಿಖೆ ಆಗಬೇಕು, ಅಕ್ರಮವಾಗಿ ಹಣ ಅದು ಗುಳುಮ ಆಗಿರೋದನ್ನೆಲ್ಲ ಕಟ್ಟಬೇಕು, ಆಮೇಲೆ ಆಯಮನ್ನು ಡೈರಿಯಿಂದ ಕಿತ್ತಾಕಬೇಕು, ಬಡವ ರೈತರನ್ನೆಲ್ಲ ಉಳಿಸ್ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ವಿಚಾರವಾಗಿ ಏನಾದ್ರು ಎಸ್ ಆರ್ ಗೌಡರು ಪದೇ ಪದೇ ಇಂಡೈರೆಕ್ಟಾಗಿ ಏನಾದ್ರು ಆಟ ಆಡೋಕೆ ಹೋದರೆ ನಮಗೂ ಆಟ ಆಡೋದು ಗೊತ್ತಿದೆ, ಕಾನೂನು ಗೊತ್ತಿದೆ. ರೈತರೆಲ್ಲ ಏನು ಕಣ್ಣು ಮುಚ್ಚಲ್ಲಿ ಆಡೋಕ್ಕೆ ಬಿಡೋದಿಲ್ಲ ನಾವು. ಇವರು ಡೈರಿ ಉದ್ಧಾರ ಮಾಡೋಕ್ಕೆ ಬಂದಿಲ್ಲ, ಒಬ್ಬ ಹಿತಾಸಕ್ತಿ ಡೈರಿ ಕಾರ್ಯದರ್ಶಿ ಬೇಕಾಯ್ತು ಹೊರತು ಇಷ್ಟೊಂದು ಜನ ರೈತರು ಬೇಕಾಯ್ತು. ಗ್ರಾಮಸ್ಥರ ನೋವಿಗೆ ಸ್ಪಂದಿಸಿದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಕೂಗು. ಸಹಕಾರ ಅಭಿವೃದ್ಧಿ ಅಧಿಕಾರಿಗೆ, ಸಹಕಾರ ಅಭಿವೃದ್ಧಿ ಅಧಿಕಾರಿಗೆ, ಡೈರಿ ನಿರ್ದೇಶಕ ಸರ್ ಗೌಡರಿಗೆ, ಡೈರಿ ಸೂಪರ್ವೈಸರ್ಗೆ, ಡೈರಿ ಕಾರ್ಯದರ್ಶಿ ಸುನಿತಮ್ಮ ಅವರಿಗೆ. ಉತ್ಪಾದಕರ ಮಹಿಳಾ ಸಂಘದಲ್ಲಿ ಹಣ ದುರುಪಯೋಗ, ಹಾಲಿಗೆ ನೀರು ಬೆರೆಸುವ, ಬೇನಾಮಿ ಹಸು ಸತ್ತಾಗ ಸುಳ್ಳು ದಾಖಲೆ ಸೃಷ್ಟಿಸಿ ಹಣ ದೋಚುವ ಹಾಗೂ 17 ವರ್ಷಗಳಿಂದ ಹಾಲಿನ ಸಹಾಯಧನ ನೀಡದೆ ಅಕ್ರಮವೆಸಗಿರುವ ಕಾರ್ಯದರ್ಶಿ ಸುನಿತಾಳನ್ನು ವಜಾಗೊಳಿಸುವಂತೆ ಒತ್ತಾಯಪಡಿಸಿ ಹಾಲನ್ನು ತಡೆ ಹಿಡಿದು ಡೈರಿಯ ಮುಂದೆ ದಿನಾಂಕ 28/11/2019 ಗ್ರಾಮಸ್ಥರು ಹಾಗೂ ಹಾಲು ಉತ್ಪಾದಕರು ಪ್ರತಿಭಟನೆ ನಡೆಸಿದರು. ಸಂಘದ ಕಾರ್ಯದರ್ಶಿ ಸುನೀತಾ ಅಕ್ರಮಗಳ ಬಗ್ಗೆ ಜಿಲ್ಲಾ ಮತ್ತು ತಾಲೂಕು ಹಾಲು ಒಕ್ಕೂಟಗಳಿಗೆ ದೂರು ನೀಡಿದ್ದರು, ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ತಕ್ಷಣ ಕಾರ್ಯದರ್ಶಿ ವಜಾಗೊಳಿಸಿ ಅಕ್ರಮ ಹಣ ದುರುಪಯೋಗ ಬಗ್ಗೆ ತನಿಖೆ ಕೈಗೊಳ್ಳುವಂತೆ ಒತ್ತಾಯಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ಪುಟ್ಟಮ್ಮ, ಸದಸ್ಯರಾದ ಪುಷ್ಪಲತಾ, ಗಿರಿಜಮ್ಮ, ಸುನಂದಮ್ಮ, ನಾಗಮ್ಮ, ಗೌಡ್ಗೆರೆ ಗ್ರಾಮ ಪಂಚಾಯಿತಿ ಸದಸ್ಯೆ ರೇಣುಕಮ್ಮ, ಮುಖಂಡರಾದ ಜಿಕೆ ವಿಶ್ವನಾಥ್, ವಸಂತಕುಮಾರ್, ಗೋವಿಂದಪ್ಪ, ನಾಗರಾಜು, ಮಾರುತಿ ಸೇರಿದಂತೆ ನೂರಾರು ಗ್ರಾಮಸ್ಥರು ಹಾಗೂ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು. ಹಾಲು ಉತ್ಪಾದಕ ಸಂಘದ ಡೈರೆಕ್ಟರ್ ನಾವು. ಹೌದು ಸರ್, ಇಲ್ಲಿ ಭಾಳ ಅನ್ಯಾಯ ಆಗ್ತಾ ಐತೆ. ಅವರಿಗೆ ಸೆಕ್ರೆಟರಿ ಅವರಿಗೆ ಭಾಳ ಎಚ್ಚರಿಕೆ ಕೊಟ್ವಿ, ಆದರೂ ಅವ್ರು ಏನೂ ತಿದ್ಕೊಳ್ಳೋ ಪರಿಸ್ಥಿತಿ ಕಾಣಲಿಲ್ಲ. ತುಂಬ ಜನ ಕಂಪ್ಲೇಂಟ್ ಮಾಡಿದ್ವಿ, ಅಧಿಕಾರಿಗಳಿಗೆಲ್ಲ ಮಾಡಿದ್ವಿ, ಯಾರು ಬಂದು ನಮಗೆ ರೆಸ್ಪಾನ್ಸೇ ಮಾಡಲಿಲ್ಲ. ಅಭಿವೃದ್ಧಿ ಅಧಿಕಾರಿಗೆ ಮಾಡಿದ್ವಿ, ತಾಲೂಕು ಅಧಿಕಾರಿಗಳಿಗೆ ಮಾಡಿದ್ವಿ, ಯಾರು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರ್. ಯಾಕೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ? ಈಗ ನಿರ್ದೇಶಕರು ಇದಾರಲ್ಲ, ಎಸ್ ಆರ್ ಗೌಡ್ರಿಗೆ ಹೇಳಿದ್ರು, ಎಲ್ಲರನ್ನೂ ಹೇಳಿದ್ದೀವಿ ಸರ್, ಕರೆಸಿದ್ದೀವಿ. ಅವರು ಬಂದು ಬರೀ ಸಮಾಧಾನ ಮಾಡೋಗ್ತಾರೆ ಅಷ್ಟೇ ಬಿಟ್ಟರೆ ಯಾವುದೇ ತನಿಖೆ ತಾಂಡಿಲ್ಲ ಸರ್. ನಮ್ಗೆ ಯಾವ್ದು ನ್ಯಾಯನೂ ಕೊಡಿಸ್ತಾ ಇಲ್ಲ, ಬರ್ತಾರೆ ಸುಮ್ಮನೆ ಸಮಾಧಾನ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೇ. ಅಷ್ಟು ಇಷ್ಟೆಲ್ಲ ಜನ ಪ್ರೊಟೆಸ್ಟ್ ಮಾಡಿದ್ರು, ನಿಮ್ಮ ಕಡೆ ಹಾಕಿಲ್ಲ ಅಂತ ಯಾಕೆ ಯಾರು ಬರ್ತಾ ಇಲ್ಲ? ಏನು ತೊಂದರೆ? ಏನು ತೊಂದರೆ ಗೊತ್ತಿಲ್ಲ ಸರ್, ಇವ್ರಿ ಅವ್ರಿಗೂ ಏನಿದೆಯಾ ಕನೆಕ್ಷನ್ ಗೊತ್ತಿಲ್ಲ ಸರ್. ಆದರೂ ನಮ್ಮ ರೈತರಿಗೆ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ, ಎಲ್ಲ ನಾವು ಬರವಣಿಗೆ ಮುಖಾಂತರ ಕಂಪ್ಲೇಂಟ್ ಮಾಡಿದ್ರು ಬರ್ತಾ ಇಲ್ಲ. ನಮಗೆ ಉತ್ಪಾದಕರಿದ್ದಾನೆ, ಮೊನ್ನೆ 8ನೇ ತಿಂಗಳು 5ನೇ ತಾರೀಕು ಒಂದು ಕಂಪ್ಲೇಂಟ್ ಬಂತು ಸರ್ ಉತ್ಪಾದಕರಿದ್ದಾನೆ. ಏನಂತಂದೇಳಿ 10ನೇ ನಂಬರು ಆಮೇಲೆ 600 ನಂಬರ್ಗೆ ಅವ್ರು ಹಾಕೋದು, 10ನೇ ನಂಬರ್ನವ್ರು ಹಾಕೋರು ಒಂದು 5-6 ಲೀಟ್ರ್ ಹಾಲು ಹಾಕ್ತಾರೆ ಸರ್.
ಐದಾರು ಲೀಟ್ರ್ ಹಾಕೋರಿಗೆ 18,000 20,000 24,000 ಪೇಮೆಂಟ್ ಹೋಗುತ್ತೆ ಸರ್. ಹೆಂಗೆ ಹೋಗುತ್ತೆ ಅಂತಂದರೆ ಉತ್ಪಾದಕರು ನಮಗೆ ಪ್ರಶ್ನೆ ಮಾಡಿದ್ರು ಸರ್, ಅದನ್ನೇ ನಾವು ಅವರೊಂದು ರಿಕ್ವಿಜೇಷನ್ ಕೊಟ್ಟರು ನಮಗೆ ಅಧ್ಯಕ್ಷರಿಗೆ. ಅದೇ ರಿಕ್ವಿಜೇಷನ್ ಮೇಲೆ ನಾವು ತಾಲೂಕು ಅಧಿಕಾರಿಗಳಿಗೆ, ತಾಲೂಕು ಅಸಿಸ್ಟೆಂಟ್ ಮ್ಯಾನೇಜರ್ಗೂ, ತಾಲೂಕು ಅಭಿವೃದ್ಧಿ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ವಿ ಸರ್. ಅವರು ಯಾವುದೇ ರೀತಿ ತನಿಖೆ ಮಾಡಿಲ್ಲ, ರೆಸ್ಪಾನ್ಸ್ ಕೊಡಲಿಲ್ಲ ಸರ್ ನಮ್ಮ ಅರ್ಜಿಗೆ. ಬರ್ತೀನಿ ತನಿಖೆ ಮಾಡ್ತೀನಿ, ನಮ್ಗೆ ಅಕ್ನಾಜ್ಮೆಂಟನ್ನು ಕೊಡಲಿಲ್ಲ ಸರ್. ಅಷ್ಟು ಕೇವಲ ಅವ್ರಿಗೆ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಗೆ ಒಂದು ಅಕ್ನಾಜ್ಮೆಂಟನ್ನು ಕೊಡಲಿಲ್ಲ ಅವರು ಸಹನೆಗೆ. ಏನಂತಂದ್ರು ಅಕ್ನಾಜ್ಮೆಂಟ್ ಏನು ಬೇಡಪ್ಪ, ನಾನು ನಂಬ್ರಿ, ನಾನು ಬಂದು ಬಗೆಹರಿಸ್ತೀನಿ ಇಲ್ಲಿಗೇನೆ ಅಂತಾರೆ ಸರ್. ಇವತ್ತಿನವರೆಗೂ ಬಂದಿಲ್ಲ ಸರ್ ಅವರು. ಮೊನ್ನೆ ಇವರು ಕಾರ್ಯದರ್ಶಿ ಅವರು ಹೇಳಿದರು ಅಂತಂದೇಳಿ, ನಾವು ಚೆಕ್ಕಿಗೆ ಸೈನ್ ಹಾಕಲ್ಲ ಅಂತಂದೇಳಿದ್ರು ಅಂತಂದೇಳಿ ಶಿಫಾರಸ್ ಮಾಡಿದ್ದಾರೆ ಸರ್ ಚೆಕ್ ಪವರ್ ತೆಗೆಯೋದಕ್ಕೆ. ಅಭಿವೃದ್ಧಿ ಅಧಿಕಾರಿಗಳು ಸರಿ ಇಲ್ಲ ಸರ್, ಅವರು ಏನು ಅವ್ರ ನಡವಳಿಕೆನು ಸರಿ ಇಲ್ಲ, ಇಲ್ಲಿ ಬಂದು ಇಲ್ಲ ಸರ್, ತನಿಖೆ ಮಾಡಿಲ್ಲ ಸರ್. ದಯವಿಟ್ಟು ಈ 10ನೇ ನಂಬರ್ಗೂ 640ನೇ ನಂಬರ್ಗೂ ದುಡ್ಡು ಯಾಕೆ ಜಾಸ್ತಿ ಹೋಯ್ತು ಅಂತ ಗೊತ್ತಿಲ್ಲ ಸರ್. ಅದು ತನಿಖೆಯಿಂದಲೇ ಬರಬೇಕು ಸರ್ ಹೊರಗಡೆಗೆ. ದಯವಿಟ್ಟು ನಮ್ಮ ಉತ್ಪಾದಕರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಸರ್. ಸರ್ ಅವ್ರು ಕಡಿಮೆ ಹಾಲಾಕಿದ್ರೆ ಜಾಸ್ತಿ ಹಾಲಾಕಿದ್ದಾರೆ ಅಂತ ಹೆಂಗ್ ತೋರಿಸ್ತಾರೆ? ಅದೇ ಸರ್, ಅದನ್ನೇ ಹೆಂಗ್ ತರಿಸ್ತಾರೆ ಅಂತಂದೇಳಿ, ಇಲ್ಲ ತೂಕದಲ್ಲಿ ಹೊಡಿಬೇಕು, ಇಲ್ಲ ನಾಳೆಗೆ ನೀರ್ ಹಾಕ್ಬೇಕು, ಇಲ್ಲ ಅಂತಂದ್ರೆ ಎಲ್ಲರಲ್ಲೂ ಸ್ವಲ್ಪ ಹಾಲು ಈ ಇದ್ರಲ್ಲಿ ಸರ್ ಟೆಸ್ಟಿಂಗ್ ಗೆ ಹಾಲು 30 ml ತಾಬೇಕು ಸರ್. ಇಲ್ಲಿ ನಮ್ ಡೈರಿನಲ್ಲಿ ಅಧಿಕಾರಿಗಳು ಬಂದು ಒಂದ್ಸಾರಿ ವಾರ್ನಿಂಗ್ ಮಾಡಿದೆ ಸರ್ ಕಾರ್ಯದರ್ಶಿ ಅವರಿಗೆ, ನೀನ್ 2 ml ಹಾಲಮ್ಮ ಹಾಲು ಹಾಕಮ್ಮತ್ತ ಅಂತೀಯ ಟೆಸ್ಟಿಂಗ್ ಗೆ, ನೀನ್ 30 ml ತಗಮ್ಮ ಅಂತಂದೇಳ. ಅವ್ರು ಹೇಳಿ ಹೋದ್ರು ಸರ್ ತಿತ್ಕೊಂಡಿಲ್ಲ ಸರ್, 2 point ಆಳ್ತಾ ಅಂತಾರೆ, ಅದು ಜಾಸ್ತಿ ಆಗುತ್ತೆ ಸರ್. ಇದ್ರಲ್ಲೂ ರೈತರು ಹಾಕೋದ್ರಲ್ಲೂ ಅದು ಹೆಂಗ್ ಹೊಡಿತಾರೆ ಅಂತ ನಮಗೆ ಗೊತ್ತಿಲ್ಲ ಸರ್. ಅದೇನ್ ಟೆಕ್ನಿಕಲ್ಲಿ ಮಾಡ್ಕೊಂಡಿದಾರೋ ನಮಗಂತೂ ಗೊತ್ತಿಲ್ಲ ಸರ್. ಅದು ದಯವಿಟ್ಟು ನಮಗೆ ನಮ್ಮ ಗ್ರಾಹಕರಿಗೆ ನ್ಯಾಯ ಬೇಕು, ನಮ್ಮ ಡೈರಿ ಉಳಿಸ್ಕೊಡ್ಬೇಕು. ಇದೇ ತರ ಮಾಡಿದ್ರೆ ನಮ್ಮ ಡೈರಿ ಹಾಳಾಗೋಗುತ್ತೆ, ರೈತರು ಯಾರು ಹಾಳಾಕೋದಿಲ್ಲ ಸರ್. ಎಸ್ಆರ್ ಗೌಡರು ಕಾಂಟ್ಯಾಕ್ಟ್ ಮಾಡಿದಾಗ ಏನ್ ಹೇಳಿದ್ರು? ಎಸ್ಆರ್ ಗೌಡ್ರನ್ನ ಅಷ್ಟೇ ಸರ್, ಅವ್ರ ಗಮನಕ್ಕೂ ತಂದ್ವಿ, ನಾನ್ ಬರ್ತೀನಪ್ಪ ಅದೇ ಸರಿಪಡಿಸ್ತೀನಿ ಅಂದ್ರು, ಇದುವರೆಗೂ ಬಂದಿಲ್ಲ, ಸರಿಪಡಿಸಲು ಇಲ್ಲ ಸರ್. ಅವ್ರು ಸೀರಿಯಸ್ ತಗೋದಾಯ್ತು, ಅವ್ರು ಯಾತು ತ್ಯಾಪೆ ಹಚ್ಚ ಕೆಲಸ ಮಾಡ್ತಾರೆ ಅಲ್ಲಿ ಹೋದಾಗ ಸಮಾಧಾನ ಮಾತ ಹೇಳಿ ಕಳಿಸ್ತಾರೆ ಸರ್ ಅವರು. ವಸಂತ್ ಕುಮಾರ್ ಅಂತ ಗೌಡ್ಗೆರೆ. ಈ ಡೈರಿನಾಗ ನೀರು ಹಾಲು ಹಾಕ್ಸಬೇಡ್ರಿ, ಹತ್ರದ ಸಂಬಂಧಿಗಳ ಹತ್ರ ನೀರು ಹಾಲು ತಂದ್ರು ಟೆಸ್ಟೇ ಮಾಡ್ದಂಗೆ ಹಾಕಿಸ್ತಾರೆ, ಅದನ್ನ ಅಕ್ರಮ ತಡೆಯಮ್ಮ ಅಂತಂದ ಭಾಳ ಸಾರಿ ನಾನು ವಾರ್ ಮಾಡಿದ್ದೀನಿ, ಮಾಡಿಲ್ಲ. ಯಾರು ದಬಾಸ್ ಕೇಳ್ತಾರೋ ಅವ್ರದ್ದು ಏನೋ ಮಾಡೋ, ಎಲ್ಲೆಲ್ಲ ಮಾಡೋದು ಅದು ಮಾಡ್ತಾರೆ. ಹೆಚ್ಚುವರಿ 10 ಲೀಟ್ರಿಗೆ 100 ಲೀಟ್ರ್ ಅಷ್ಟು ದುಡ್ಡನ್ನು ಹಾಕ್ತಾರೆ, ಅಲ್ಲಿಂದ ಬೇರೆ ಕಡೆಯಿಂದ ಡ್ರಾ ಮಾಡ್ತಾರೆ. ಉದಾಹರಣೆಗೆ ಜೋಗಸಳ್ಳಿ ಮಂಜಮ್ಮ ಪಾಂಡ್ರಂಗಪ್ಪ ಇವರ ಹೆಸರಿಗೆ ಸುಮಾರು 10 ಲೀಟ್ರ್ ಹಾಲಿಗೆ 150 ಲೀಟ್ರ್ ಹಾಲನ್ನು ಸೇರಿಸಿ ದುಡ್ಡು ಅಕ್ರಮ ತಾಳಿದ್ದಾರೆ. ಇದನ್ನೆಲ್ಲ ಸಂಘಕ್ಕೆ ವಾಪಸ್ ಕಟ್ಟಬೇಕು, ಅದು ಸೂಕ್ತವಾದ ತನಿಖೆ ಆಗಬೇಕು. ಇದರಲ್ಲಿ ಎಸ್ ಆರ್ ಗೌಡರು ಪೂರ ಪಾತ್ರ ಇದೆ. ಎಸ್ ಆರ್ ನನಗೆ ಡೈರೆಕ್ಟ್ರು ಗೊತ್ತು, ಆಮೇಲೆ ಸಿ ಡಿ ಒ ಕೋಪ ಸಹಕಾರ ಅಭಿವೃದ್ಧಿ ಸಪೋರ್ಟ್ ಇದೆ. ಎಲ್ಲಮ್ಮ ದುಡ್ಡು ಬಂತು ಅಂತ ಕೇಳಿದ್ರೆ ನಮಗೆ ಲಾಸ್ ಆಗಿದೆ ಅಂತ ನಾವು ಒಕ್ಕೂಟದಿಂದಲೇ ಹಾಕಿಸಂತ 25,000 50,000 ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೆಂಗೆ ಬರೋಕ್ಕೆ ಸಾಧ್ಯ? ರೈತರಿಗೆ ಕಷ್ಟಪಟ್ಟು ಹಾಲಾಕರಿಗೆ ದುಡ್ಡು ಇಲ್ಲ ಅಂದಾಗ ಅಕ್ರಮಕ್ಕೆ ದುಡ್ಡು ಹೆಂಗೆ ಬರೋಕ್ಕೆ ಸಾಧ್ಯ? ಈ ದುಡ್ಡನ್ನು ಅವ್ರು ಕೊಡೋದು ಉಲ್ಟಾ ಹೇಳ್ಕೊಂಡಿದ್ದು ಮಾಡ್ತಾರೆ. ಈ ಅಧಿಕಾರಿಗಳೆಲ್ಲ ಶಾಮಿಲ್ ಇದ್ದಾರೆ. ಎಸ್ ಆರ್ ಗೌಡ ಅಂತವರು ಡೈರಿ ಓಪನ್ ಮಾಡಿ ಇಂಥ ಉದ್ಧಾರ ಮಾಡೋಕ್ಕೆ ಮಾಡ್ಬೇಕಾವ್ರು ತಗೊಂಡು ಮಾಡೋಕ್ಕೆ ಸಪೋರ್ಟ್ ಮಾಡೋದಲ್ಲ. ಒಬ್ಬ ಕಾರ್ಯದರ್ಶಿನ ಹಿತ ಕಾಪಾಡೋದು ಮುಖ್ಯ ಅಲ್ಲ, ಇಷ್ಟೇ ಜನ ರೈತನ ಕಾಪಾಡಬೇಕು, ಬಡವರು ಕಷ್ಟದಲ್ಲಿದ್ದಾರೆ, ಇದನ್ನು ಅರ್ಥ ಮಾಡ್ಕೋಬೇಕು. ಎಸ್ ಆರ್ ಗೌಡರು ಇದು ಲಾಸ್ಟ್ ಆಗಬೇಕು, ಯಾವುದೇ ಡೈರಿಗೆ ಈ ಥರ ಸಪೋರ್ಟ್ ಮಾಡಿಕೊಡ್ದು ಅಂತ ನಾನು ಆಗ್ರಹಪಡಿಸ್ತೇನೆ. ಗೌಡಿಗಳ ಜಿ ಕೆ ವಿಶ್ವನಾಥ್ ಅಂತ, ನಾನು ಗೌಡಿಗೆ ಗ್ರಾಮದ ಯುವಕ, ಸಮಾಜ ಸೇವಕ. ಈ ಒಂದು ಡೈರಿನಲ್ಲಿ ಸುಮಾರು 18-20 ವರ್ಷದಿಂದ ಒಂದು ಭ್ರಷ್ಟಾಚಾರ ನಡ್ಕೊಂಬಂದೈತೆ. ಇದನ್ನ ಯಾರು ಕೂಡ ಇಲ್ಲಿವರೆಗೂ ಪ್ರಶ್ನೆ ಮಾಡಿಲ್ಲ. ಪ್ರಶ್ನೆ ಮಾಡೋಕ್ಕೆ ಯಾರೂ ವಿದ್ಯಾವಂತರನ್ನ, ಡೈರೆಕ್ಟರ್ಗಳನ್ನ ಮತ್ತು ಅಧ್ಯಕ್ಷರುಗಳನ್ನ ಇಲ್ಲಿವರೆಗೂ ಆಯ್ಕೆ ಮಾಡ್ಕೊಂಡಿಲ್ಲ. ಉದ್ದೇಶ ಅಕ್ರಮ ಮಾಡಲಿಕ್ಕೆ ಅವಕಾಶ ಆಗಲ್ಲ ಎಂಬ ಉದ್ದೇಶಕ್ಕೋಸ್ಕರ ಎಲ್ಲ ಅನಕ್ಷರಸ್ಥರು ಹೆಬ್ಬೆಟ್ಟುಗಳನ್ನೇ ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಬೇಕಾದಂಥ ಆಟ ಆಡಿದ್ದಾರೆ. ಈಗ ನಮಗೆ ಬೆಳಕಿಗೆ ಬಂದಿದ್ದೇವರಪ್ಪ ಅಂದರೆ, ಗ್ರಾಹಕರು ಹಾಲಾಕಕ್ಕೆ ಹೋದಾಗ ಫಲಾನುಭವಿಗಳು 5 ಲೀಟ್ರ್ ಹಾಲಾಕ್ದವ್ರಿಗೆ 3,000-4,000 ಬಿಲ್ ಬರುತ್ತೆ. ಅದೇ ಪಕ್ಕದವ್ರು 5 ಲೀಟ್ರ್ ಹಾಕ್ದವ್ರಿಗೆ 18,000-20,000-30,000 ಬಿಲ್ ಬರುತ್ತೆ. ಹೆಂಗೆ ಇದು ಅಂತಂದೇಳಿ ಅವರೇ ಕಳ್ತನ ಹಿಡಿದಿರೋದು ಬಿಟ್ಟು ಬೇರೆ ಯಾರು ಹಿಡಿದಿಲ್ಲ. ಇದು ಹಾಲು ಹಾಕಾರೆ ಹಿಡ್ದಿರೋದು. ಮತ್ತೆ ಹಾಲಿಗೆ ನಾವು ಮಕ್ಳಿಗೆ ಕುಡಿಸ್ತೀವಿ ಹಾಲನ್ನ ತಗೊಂಡೋಗಿ, ಆ ಅನಾರೋಗ್ಯದವ್ರಿಗೆ ಕುಡಿಸ್ತೀವಿ, ವಯಸ್ಸ ತಂದೆ ತಾಯಿಗಳಿಗೆ ಕುಡಿಸ್ತಾ ಇದೀವಿ, ಅವ್ರಿಗೆಲ್ಲಾರ್ಗು ನೀರ್ ಬೆರೆಸಿ ನಮ್ಗೆ ವಿಷ ಕೊಡ್ತಾ ಇದೆ. ಹಾಲು ಅಂದ್ರೆ ಅಮೃತ, ಕುರಿಯನ್ನ ಹಾಲಿನ ವ್ಯವಹಾರ ಹಾಲು ನೋಡಕ್ ಮಾತ್ರ ಬೆಳಿಗ್ಗೆ, ಇದ್ರಲ್ಲಿ ನಡೀತಕ್ಕಂತ ವ್ಯವಹಾರ ಪೂರ ಕಪ್ಪು ಅಂತ. ಅದೇ ರೀತಿ ಈ ಗೌರಿಗೆರೆ ಸರ್ ಸೊಸೈಟಿ ನಡೀತಾ ಇತ್ತು, ಈ ಗೌರಿಗೆರೆ ಸೊಸೈಟಿನೇ ನಡೀತಾ ಇತ್ತು ಅಥವಾ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದೇ ಮಹಾಮಂಡಲನೇ ನಡೀತಾ ಇತ್ತು ಗೊತ್ತಾ ಇಲ್ಲ. ಈ ಗೌರಿಗೆರೆಗೆ ಈ ರೀತಿ ನಡೀತಾ ಇತ್ತು ಒಂದು ಸಣ್ಣದು ಅಂದ್ರೆ, ಇದರಿಂದ ಭಾರಿ ದೊಡ್ಡ ದೊಡ್ಡ ತಿಮಿಂಗಿಗಳಿದ್ದಾರೆ.
ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಅನ್ಯಾಯ ಆಗಿದೆ. ನಮ್ಮ ಡೈರಿ ಈ ಹುಟ್ಟಿದಾಗಲಿಂದ ಲೆಕ್ಕ ಹಾಕಿದ್ರೆ 40-50 ಲಕ್ಷಕ್ಕಿಂತ ಹೆಚ್ಚಿನದಾದಂತಹ ಅಕ್ರಮ ನಡೆದೈತೆ ಇಲ್ಲಿ. ಯಾರು ಬೇಕಾದ್ರೆ ತಿನ್ನ ಲಾಭ ಓ ಬೋನಸ್ ಅಂತ ಕೊಡ್ತಾ ಇರೋದು ವರ್ಷಕ್ಕೆ ಇಬ್ಬ ಒಂದು ವರ್ಷಕ್ಕೆ ಒಂದು ಸಲ ಕೊಡ್ಬೇಕು. 18 ವರ್ಷದ ಡೈರಿ ಇತಿಹಾಸದಲ್ಲಿ ಪುಟ್ಟಮ್ಮ ಮತ್ತು ಪುಟ್ಟಣ್ಣ ಅಂತ ಅಧ್ಯಕ್ಷ ಆದ್ಮೇಲೆ ಅವರು ಒಬ್ಬ ಜನಪ್ರತಿನಿಧಿ ರಮೇಶ್ ಅನ್ನೋರು ಗೊತ್ತಾಗಿರೋದ್ರಿಂದ ಈ ಸರಿ ಮಾತ್ರ ಬೋನಸ್ ಕೊಡ್ಸಾರೆ. ಇಲ್ದಿದ್ರೆ ರೈತರಿಗೆ ಬೋನಸ್ ಅಂತಕ್ಕಂಥದ್ದು ಮರೀಚಿಕೆ ಆಗಿರೋದು ಗೊತ್ತೇ ಇರಲಿಲ್ಲ. ಯಾಕೆಂದ್ರೆ ಲಾಭನೇ ಬಂದಿಲ್ಲ. ಆಮೇಲಿಂದ ಎಲ್ಲಾ ಊರಿನ ಬಿಲ್ಡಿಂಗ್ ಇವತ್ತು ಆಲ್ ಇಂಡಿಯಾ ಬಿಲ್ಡಿಂಗ್ ಸ್ವಂತ ಕಟ್ಟಡ ಆಗಿದೆ. ನಮ್ಮೂರು ಸ್ವಂತ ಕಟ್ಟಡ ಇಲ್ಲ, ಬರೀ 60,000 ರೂಪಾಯಿ ಖರ್ಚು ಮಾಡಿ 19 ವರ್ಷದಿಂದ ಇದೇ ಬಿಲ್ಡಿಂಗ್ ನಗರ ಇವತ್ತರೆಗೂ ಬಿಲ್ಡಿಂಗ್ ಅಂತ ತೆಗೀಕ 2 ಲಕ್ಷ ರೂಪಾಯಿ ಅಷ್ಟೇ. ಎಲ್ಲ 2 ವರ್ಷದ ಡೈರಿಗಳು 5 ಲಕ್ಷ 10 ಲಕ್ಷ ಲಾಭದಲ್ಲ, ನಮ್ದು ಇವತ್ತು 2.5 ಲಕ್ಷ ಲಾಭದಾಗಿರೋದು. ಈ ದುಡ್ಡು ಎಲ್ಲ ಹೋಗ್ತಾ ಐತೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಹಾಲು ಮಾತ್ರ ಡೈಲಿ 500 ಲೀಟ್ರು 600 ಲೀಟ್ರು 400 ಲೀಟ್ರು ಹಿಂಗೆಲ್ಲ ಹೋಗ್ತೈತೆ. ಆಮೇಲೆ ಇಲ್ಲಿ ಯಾರನ್ನ ಕೇಳಿದ್ರ ಮೇಲೆ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಎಲ್ಲ ಬೆದರಿಕೆ ಹಾಕ್ತಕ್ಕಂಥ ಕೆಲಸ ನಡೀತಾ ಐತೆ. ಪುಷ್ಪಾವತಿ ಅಂತ ನನ್ನ ಹೆಸರು. ಆಲ್ ಇಂಡಿಯಾ ಅಧ್ಯಕ್ಷರು ಸೆಕ್ರೆಟರಿ ಸುನೀತಮ್ಮ ಅಂತ ಇದು ಸೀಲ್ ಕೇಳೋದಕ್ಕೆ ಹೋಗಿದ್ಕೆ ಕೇಳಿದ್ ರಮೇಶ್ ಅಂತ ನಮ್ಮ ಯಜಮಾನ್ರು ಅವ್ರ ಅದಕ್ಕೆ ಅಧ್ಯಕ್ಷರಾಗವ್ರೆ. ಅಧ್ಯಕ್ಷರು ಹೋಗಿ ಸೀಲ್ ಕೇಳಿದಾರೆ, ಕೇಳಿದಾದಕ್ಕೆ ಮನೇಲೈತೆ ತಂದು ಕೊಡ್ತೀನಿ ಅಂದ್ರೆ ಸರಿ ತಂದು ಕೊಡ ಅಂದ್ರೆ ಅದಕ್ಕೆ ತಂದು ಕೊಟ್ಟಾರೆ. ಸೀಲ್ ಹಾಕೊಂಡ್ ಬಂದವ್ರು ಅಷ್ಟೇನೆ, ಜಗಳ ಆಗಿಲ್ಲ ಏನೂ ಆಗಿಲ್ಲ ಸರ್. ಅಷ್ಟಕ್ಕೇನೆ ನಿನ್ನೆ ಬೆಳಿಗ್ಗೆ ಮಾಡಿರೋ ಜಗಳ ಕೇಳಿರೋದು ಅಷ್ಟೇನೆ, ಅದನ್ನ ಬಿಟ್ಟು ರಾತ್ರಿ ಬಂದು 10 ಗಂಟೆಗೆ ಕಂಪ್ಲೇಂಟ್ ಕೊಟ್ಟು ಕರ್ಕೊಂಡ್ ಬಂದವಳೆ. ಪೊಲೀಸ್ ಒಬ್ಬರಿಗೆ ಕೊಟ್ರೆ ಬೇರೆಯವ್ರಿಗೆ 4 ಜನ 5 ಜನಕ್ಕ ಕೊಟ್ಟವ್ರೆ. ಅವ್ರು ಯಾರು ಇರ್ಲೇ ಇಲ್ಲ ಇಲ್ಲಿ. ನಮ್ಮ ಮನೆಯವ್ರ ಒಬ್ಬರೇ ಕೇಳಿರೋದು, ಅಧ್ಯಕ್ಷರು ನಮ್ಮ ಮನೆಯವ್ರು ಇಬ್ಬರೇ ಬಂದು ಕೇಳಿರೋದು. 4 ಮೇಲೆ ಕೊಟ್ಟವಳೆ, ಕೊಟ್ಟು ರಾತ್ರಿ 10 ಗಂಟೆಗೆ ಅವಳು ಬಂದಳ ಅವ್ರ ಜೊತೆಗೆ, ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಸುನೀತಾ ಅಂತ ಅವಳು ಬಂದು, ಕಾರ್ಯದರ್ಶಿ ಸುನೀತಾ ಅಂತ ಬಂದು ಕರ್ಕೊಂಡು ಹೋಗವಳೆ ರಾತ್ರಿ 10 ಗಂಟೆಗೆ. ಪಂಚಾಯತಿ ಮೆಂಬರ್ಸ್ ನಾವು, ಪಂಚಾಯತಿನ ಮೆಂಬರ್ಸ್ ಗ್ರಾಮ ಪಂಚಾಯತ್ಗೆ. ನಮ್ಮ ಮನೆ ನಾವು ಹೊಲ್ದಾಗ ಇದೀವಿ ಸರ್, ನಮ್ಮ ಮನೆಯವ್ರ ಮೇಲೂ ಹಂಗೆ ಕಂಪ್ಲೇಂಟ್, ರಾತ್ರಿ 10 ಗಂಟೆಗೆ ಬಂದಿದ್ದಾರೆ. ಎಸ್ ಸೆಕ್ರೆಟರಿ ಸುನೀತಮ್ಮ ಕೊಟ್ಟಿದ್ದಾರೆ ಸರ್. ನಾವೇನ್ ಮಾಡ್ಬೇಕು ಅಷ್ಟೊತ್ನ ಬಂದು ಏನು ತಪ್ಪು ಮಾಡಿಲ್ದಲ್ಲಯ್ಯ, ನಾವು ಹೊಲ್ದಾಗ ಇದೀವಿ, ಯಾರು ಇಲ್ಲ ನಮ್ಮ ಮನೆಗೆ, ನಾವಿಬ್ರೆ ಇರೋದು ಗಂಡ ಹೆಂಡತಿಯ. ಅಷ್ಟೊತ್ತು ನಾವು ಪೊಲೀಸ್ ಜೀಪ್ ಕಳಿಸಿ ನಮ್ಮ ಮನೆಯವ್ರನ್ನ ಇದನ್ನ ಮಾಡ್ಕೊಂಡ್ ಬಂದಿದ್ದಾಳಲ್ಲ, ನಾವೇನ್ ತಪ್ಪು ಮಾಡಿದ್ವಿ, ಏನು ಗೊತ್ತು, ಏನು ಗಲಾಟೆ ಮಾಡಿದಾರೆ ಅಂತ ಹೇಳಿ ಕೊಟ್ಟಾರೆ ಸರ್. ಡೈರಿ ಹತ್ರ ಗಂಡ್ ಮಕ್ಳೆಲ್ಲ ಬಂದು ಗಲಾಟೆ ಮಾಡ್ತಾರೆ ಅನ್ನೋದು ಒಂದೇ ಸರ್ ಕಂಪ್ಲೇಂಟ್. ಯಾರಾದ್ರೂ ಬಂದು ಯಾಕಮ್ಮ ಅಂತ ಏನಾದ್ರೂ ಡೈರಿ ಬಗ್ಗೆ ಪ್ರಶ್ನೆ ಮಾಡಿಸಿದ್ರೆ ಬಂದ್ ಬರೀ ಗಂಡ್ ಮಕ್ಳು ನನಗೆ ತೊಂದ್ರೆ ಕೊಡ್ತಾರೆ ತೊಂದ್ರೆ ಕೊಡ್ತಾರೆ, ಎಲ್ಲಾದ್ರೂ ಇದೇ ಕಂಪ್ಲೇಂಟ್ ಮಾಡ್ತಾರೆ ಸರ್ ಅವರು. ಸುನೀತಾ ಅವರು ಸರ್, ನನ್ನ ಹೆಸರು ಗೀತಾ ಅಂತ. ನಮ್ಮ ಯಜಮಾನ್ರ ಮೇಲೂ ಕಾರ್ಯದರ್ಶಿ ಸುನೀತಮ್ಮ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ರಾತ್ರಿ ನೈಟು 10 ಗಂಟೆಗೆ ಹೋಗಿ 12 ಗಂಟೆ 1 ಗಂಟೆವರೆಗೂ ಪೊಲೀಸ್ ಸ್ಟೇಷನಲ್ಲಿ ಕಾತ್ಕೊಂಡು ಕೂತ್ಕೊಂಡು ನಾವು ಅವ್ರನ್ನ ಕರ್ಕೊಂಬಂದಿದ್ದೀವಿ ಸರ್, ಊರಿನ ಜನ ಎಲ್ಲ ಸೇರ್ಕೊಂಡು. ಈ ರೀತಿ ಮಾಡಿದಾಗ ಮಕ್ಕಳು ಹೆಂಡತಿಯರು ಹೊಲದ ಹತ್ರ ಇರ್ತಾರ ಇಲ್ಲ ಅಡವಿಯಲ್ಲಿ ಇರ್ತಾರ ಎಲ್ಲ ಇರ್ತಾರೆ, ಅವರೆಲ್ಲ ಹೆಂಗೆ ಸರ್ ಬಿಟ್ಟು ಕಳಿಸ್ತಾರೆ ಗಂಡು ಮಕ್ಕಳನ್ನ? ಕಂಪ್ಲೇಂಟ್ ಯಾವ ರೀತಿ ಕೊಡ್ಬೇಕಂಬುದು ಬೇಡ ಸರ್, ಯಾವ ಟೈಮ್ನ ಕೊಡ್ಬೇಕಂಬುದು ಬೇಡ್ವೆ ಸರ್, ಏನು ತಪ್ಪು ಮಾಡಿದ್ರೆ ಸರ್? ಬೆಳಿಗ್ಗೆ ಆದ್ರೂ ಕೊಡ್ಬೇಕು, ನೈಟ್ ರಾತ್ರಿನಾಗ 12 ಗಂಟೆ 1 ಗಂಟೆಗೆ ಕಂಬ ಮಾಡಿರೆ ಯಾವಾಗ ಹೋಗ್ಬೇಕು ಸರ್? ಹೆಣ್ ಮಕ್ಳಿಗೆ ಎಷ್ಟು ಭಯ ಆಗುತ್ತೆ, ಮಕ್ಳು ಮರಿಯೋರ್ಗೆ ಎಷ್ಟು ತೊಂದರೆ ಆಗುತ್ತೆ, ಓದೋ ಮಕ್ಳು ಇರ್ತಾರೆ ಅವ್ರಿಗೆ ಎಷ್ಟು ತೊಂದರೆ ಆಗುತ್ತೆ, ವಯಸ್ಸಾಗಿರೋರು ಇರ್ತಾರೆ, ಎಲ್ಲ ಬಿಟ್ಟು ನಾವು ಬೀಗ ಹಾಕೊಂಡು ಹೋಗ್ಬೇಕು ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಸರ್? ಈ ಸುಮ್ಮನೆ ಆದ್ರೂ 4 ದಿನ ಮೇಲೆ ಇವಳು ಕಾರ್ಯದರ್ಶಿ ಸುನೀತಾ ಅವಳು ಕಂಪ್ಲೇಂಟ್ ಮಾಡಿದ್ದಾಳೆ ಸರ್, ಲೋಕಲ್ ಸೇರ್ ಆಳಿಗೆ ನೀರ್ ಹಾಕಿದ್ದಾಳೆ ಸರ್. ಇದನ್ನ ಕಣ್ಣಿಂದ ನಾನು ನೋಡಿದೀನಿ ಸರ್, ಒಂದು ಬಿನ್ಗೆ ನೀರ ಹಾಕಿ ಲೋಕಲ್ ಸೇಲ್ ಹಾಲ್ಗೆ 25 ರೂಪಾಯಿ ಹಾಲಿಗೆ 36 ರೂಪಾಯಿ ತಗೊಳೋದಕ್ಕೆ ನೀರ್ ಹಾಕಿ ಹಾಲು ಹಾಕಿದ್ದಾಳೆ ಸರ್. ಸರಿ ನಾನೇ ಹೇಳಿದ್ದೀನಿ ಈ ರೀತಿ ಮಾಡ್ಬೇಡ, ತಪ್ಪಾಗುತ್ತೆ, ಜನಗಳಿಗೆ ತೊಂದರೆ ಆಗುತ್ತೆ, ಈ ರೀತಿ ಮಾಡ್ಬೇಡ ಅಂತ ಹೇಳಿದೀನಿ ಸರ್. ಆದ್ರೂ ಅವಳು ಏನು ಅರ್ಥ ಇಲ್ದಲ್ಲ ರೀ, ಈ ತರ ಮಾಡಿ ನೀರಾಕಿ ನಮಗೆ ಕುಡಿಸಿ ದುಡ್ಡು ತಗೊಂಡು ತಿಂದು ಮಜಾ ಮಾಡ್ಕೊಂಡು ಅಡ್ಡಾಡ್ಕೊಂಡು ಇದ್ದಾಳೆ ಸರ್. ನಾನು ಈ ಊರಿನ ಗ್ರಾಮದವರೇನೆ, ಜೊತೆಗೆ ನಾವು ಕೆಲವು ದಿನ ಈ ಹಾಲಿನ ಒಕ್ಕೂಟ ಕಾಲನು ಹಾಕಿವಿ. ಆಮೇಲೆ ನಮಗೆ ಬಿಲ್ಲು ಪೇಮೆಂಟ್ಗಳು ಸರಿಯಾಗಿ ಬರುತ್ತೆ ಕೇಳಿದ್ಕೆ ಅವರು ಏನೇನೋ ಇದು ಮಾಡಿದರು. ಜೊತೆಗೆ ಒಂದು ವರ್ಷನು ಇವ್ರ ಕಡೆಯಿಂದನ ಸಂಘದಿಂದ ಲೋನ್ ತೊಗೊಂಡಿದ್ವಿ, ಸಾಲ ತೊಗೊಂಡಿದ್ವಿ, 4 ಕಂತು ಕಟ್ಟಿದ್ದೆ. 4 ಕಂತು ಕಟ್ಟಿ ಆದಮೇಲೆ ನಾನು ಬ್ಯಾಂಕಿಗೆ ಹೋಗಿದ್ದೆ, ವೈಯಕ್ತಿಕವಾಗಿ ನನ್ನ ಕೆಲಸಕ್ಕೆ ನಾನು ಹೋಗಿದ್ದೆ ಬೇನಹಳ್ಳಿ ಬ್ಯಾಂಕಿಗೆ. ಅಲ್ಲಿ ಹೋದಾಗ ನಾನು ನನ್ನ ಖಾತೆಯನ್ನು ತೆಗಿಸಿ ನೋಡಿದೆ, ನಮ್ಮದು ಜಮಾ ಆಗೈತಾ ಇಲ್ವೋ ನೋಡೋಣ ಅಂತನ. ಜಮಾ ಆಗಿರಲಿಲ್ಲ ಬ್ಯಾಂಕ್ನಲ್ಲಿ, 4 ಕಂತು ಕಟ್ಟಿದ್ದು ದುಡ್ಡು ಜಮಾ ಆಗಿರಲಿಲ್ಲ.
ಐದನೇ ಕಂತಿಗೆ ಬಂದಾಗ ಅವರು ಕೇಳಿದರು ನೋಡಕ್ಕ ನನಗೆ ಬ್ಯಾಂಕ್ ಬಿಲ್ ಕೊಡೋವರೆಗೂ ಸೆಕ್ರೆಟ್ರಿಗಳಿಗೆ ಸೆಕ್ರೆಟ್ರಿಗೂ ಅಧ್ಯಕ್ಷರಿಗೂ ಇಬ್ಬರಿಗೂ ಹೇಳಿವಿ. ಸೆಕ್ರೆಟ್ರಿ ಸುನೀತಮ್ಮ ಅವಾಗಿದ್ದು ಲಕ್ಷ್ಮಕಯ್ಯ ಅಂತೇಳಿ ಅವರಿಬ್ಬರಿಗೂ ಕೇಳಿದೆ. ನಾನೇನು ಕೇಳಿದೆ ಅಂದರೆ 4 ತಿಂಗಳು ಕಟ್ಟಿರೋ ಬ್ಯಾಲೆನ್ಸ್ ನನಗೆ ಬ್ಯಾಂಕ್ ಬಿಲ್ ಕೊಟ್ಟರೆ ಮಾತ್ರ ನಾನು ಕಟ್ತೀನಿ, ಇಲ್ಲಾಂದರೆ ಕಟ್ಟಲ್ಲ ಅಂತ ವಾದ ಮಾಡಿದೆ. ಅದಕ್ಕೆ ಇವ್ರು ಯಾರು ಇಲ್ಲಿರೋರು ನಮ್ಮೂರ್ನವ್ರು ಯಾರು ರೆಸ್ಪಾನ್ಸ್ ಮಾಡಲಿಲ್ಲ ಸರ್. ಅವಾಗ ಯಾರು ಇದು ಮಾಡಲಿಲ್ಲ, ಅಧ್ಯಕ್ಷರು ಡೈರೆಕ್ಟ್ರು ಜೊತೆ ಗ್ರಾಮಸ್ಥರು ಇಲ್ಲ ಐದರಲ್ಲ ಇವತ್ತು ಬಂದವರಲ್ಲ ಇವರೆಲ್ಲ ಸೇರ್ಕೊಂಡು ನನ್ನ ಮೇಲೆ ರೇಪ್ ಕೇಸ್ ಹಾಕ್ಸಿರು. ಅಂದರೆ ಡೈರಿ ಸೆಕ್ರೆಟ್ರಿಗಳ ಕೈಲಿ ಅಧ್ಯಕ್ಷರಿಗೆ ಕಳಿಸಿ ನನ್ನ ಮೇಲೆ ರೇಪ್ ಕೇಸ್ ಹಾಕ್ಸಿರು. ನಾನು ಕೇಳಿದ್ದೇನು, ನನಗೆ 4 ತಿಂಗಳು ಕಟ್ಟಿರೋದು, ಬ್ಯಾಂಕ್ ಚಲನ್ ಕೊಡು, ನನಗೆ ಬೇಕು, ಅದು ಕೊಟ್ಟರೆ ಮಾತ್ರ ನಾನು ಕಟ್ತೀನಿ ಸಾಲ, ಇಲ್ಲಾಂದ್ರೆ ಕಟ್ಟಲ್ಲ ಅಂತ ನಾನು ವಾದ ಮಾಡ್ಕೊಂಡಿದ್ದೆ. ಇದು ತಪ್ಪ ಸರ್ ನಾನು ಕೇಳಿದ್ದು. ತಾವರೆಕೆರೆ ಹೋಗ್ಬಿಟ್ಟು ಇಲ್ಲಿರ್ತಕ್ಕಂಥ ಡೈರೆಕ್ಟ್ರು ಅಧ್ಯಕ್ಷರು ಆಗಿನ ಕಾರ್ಯದರ್ಶಿ ಸುನೀತಮ್ಮ ಅವರೆಲ್ಲ ಸೇರ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ರೇಪ್ ಕೇಸ್ ಹಾಕ್ಸಿ ನನಗೆ ವಾಟ್ಸಪ್ ಟಾರ್ಚರ್ ಮಾಡಿರು. ಅಲ್ಲಿ ನಾನು ಏನು ವಿಧಿ ಇಲ್ದೇ ನನಗೆ ಅವತ್ತು ಯಾರು ಸಹಕಾರ ಆಗಲಿಲ್ಲ, ಒಪ್ಪಿಗೆ ಮುಂದೆ ಕಟ್ತೀನಿ ಅಂತಾನೆ. ಆದ್ರೂ ಒಂದು 2 ಕಂತು ಕಟ್ಟಿದೆ, ಆಕಸ್ಮಿಕವಾಗಿ ಇದಾತು, ಸುಮ್ಮನಾದ್ವಿ. ಇಂಥವೆಲ್ಲ ಮಾಡ್ತಾವ್ರೆ. ನ್ಯಾಯ ಕೇಳಕ್ಕೆ ಹೋದ್ರೆ ಬರೀ ಕೇಸು ಕೇಸ್ ಇಲ್ಲ, ಒಬ್ರು ಇಬ್ರು ಬಂದರೆ ರೇಪ್ ಕೇಸು, ಇಲ್ಲಾಂದ್ರೆ ಜನ ಬಂದ್ರೆ ದೊಂಬಿ ಬಂದು ನನ್ನ ಎಲ್ಲರೂ ಹಿಡ್ಕೊಂಡ್ರು ಅನ್ನೋ ಈ ತರ ಇದು ಮಾಡ್ತಾರೆ. ಅಲ್ಲ ಹೋಗ್ಲಿ, 4 ತಿಂಗಳು ಆ ಪಿರಿಯಡ್ ಅಲ್ಲಿ ನನ್ನ ಜೊತೆಗೆ ತಂದಿರೋದು, ನಂದೇನೋ ಕ್ಲಿಯರೆನ್ಸ್ ತಂದೀನಿ, ಇದುವರೆಗೂ ಕ್ಲಿಯರೆನ್ಸ್ ಅವ್ರಿಗೆ ಸಿಕ್ಕಿಲ್ಲ ನನ್ನ ಪಿರಿಯಡ್ ತಂದಿರೋರಿಗೆ ರೈತರಿಗೆ. ಏನ್ ಮಾಡ್ತಾವ್ರಿ ಇವರು? ಸಂಬಂಧಿಕ ಇಂದ ಒಂದು ಅದ್ ಬೇಕಾಗಿಲ್ಲ, ಇದು ನ್ಯಾಯ, ಇದು ಅಷ್ಟೇನೆ ಸಂಬಂಧ ನಮ್ಮನ್ಗಳಾಗೆ. ಸರ್ ನನ್ನ ಮೇಲೆ ಕೇಸ್ ಆಗಿ ಒಂದು 7 ವರ್ಷ ಆಗೈತೆ ಸರ್. ಈಗ ಮಾಡ್ತಾರೆ, ಅವತ್ತೇ ನಾನು ಕೇಳಿದಾಗ ಇದನ್ನ ಹೇಳಿದ್ರೆ ಇದನ್ನ ಮಾಡಿದ್ರೆ ಇವತ್ತು ಯಾವಾಗ ಬರ್ತಿರ್ಲಿಲ್ಲ ಸರ್. ಇದು ತಪ್ಪ ನಂಗಿದ್ರೆ ನೀವು ಹೇಳಿ. ಇವತ್ತು ನನ್ನ ಜೊತೆಗೆ ಸಾಲ ತಗೊಂಡಿರೋರ್ಗೆ ಯಾರಿಗೂ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ನನ್ನ ಹೆಸರು ಶಾರದಮ್ಮ ಅಂತನ. ನನಗೇನು ಗೊತ್ತಿಲ್ಲ ಸರ್, ಸುಮ್ಮನೆ ಹೊಸ ಸತ್ತವೇ ಬಾ ಇಲ್ಲಿ ಹೋಗಿ ಫೋಟೋ ಹೊಡಿಸ್ಕೊಂಬನ, ನನಗೇನು 70 ಸರ್, ನನಗೇನು ಗೊತ್ತಿಲ್ಲ ಸರ್. ಕರ್ಕೊಂಡೋಗ್ಬಿಟ್ಟು ಸೆಕ್ರೆಟ್ರಿ ಮೇಡಮ್ಮ ಸುನೀತಮ್ಮ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಸೈನ್ ಇದು ಫೋಟೋ ಹೊಡಿಸ್ಬಿಟ್ಟು ತಾನಾಗಿ ಬಾರ ತುಮಕೂರ್ಗೆ ಹೋಗೋಣ, ಇಲ್ಲೇನೋ ಕೆಲಸ ಐತೆ ಬಾರೆ ಅಂತಂದು ಹೋಗ್ಬಿಟ್ಟು ಅಲ್ಲೆಲ್ಲ ಇದನ್ನ ಮಾಡ್ಕೊಂಡು ದುಡ್ಡು ತಗೊಂಡವ್ರೆ ಸರ್. ನನಗೇನು ಗೊತ್ತಿಲ್ಲ ಸರ್, ಇದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಸರ್. ನಮ್ಮ ದುಡ್ಡು ಇಲ್ಲ ಸರ್, ದುಡ್ಡು ಪಟ್ಟು ಕೊಟ್ಟಿಲ್ಲ, ಹಸು ಸತ್ತಿದ್ದ ಫೋಟೋ ಹೊಡ್ಕೊಂಡು. ನಮ್ದಲ್ಲ ಸರ್, ನನ್ಗೆ ಹೊಸ ಬೇರೆ ರಸ ಸರ್, ನನಗೇನು ಗೊತ್ತಿಲ್ಲ, ನಮ್ಮ ಹೊಸನು ಇಲ್ಲ, ನಾನು ಹೊಸನು ತಾಂಡಿಲ್ಲ ಸರ್. ಬೇರೆ ರಸಿಗೆ ಬಾರಮ್ಮ ಇಲ್ಲಿ ಫೋಟೋ ಹೊಡಿಸ್ಕೊಂಬನ, ಅವ್ರಿಲ್ಲ ಇವ್ರಿಲ್ಲ ಅಂತ ಅಂದ ಹೇಳ್ಬಿಟ್ಟು ಕರ್ಕೊಂಡೋಗಿ ನಿಲ್ಲಿಸಿ ಫೋಟೋ ಹೊಡಿಸ್ಕೊಂಡ್ರು. ಕರ್ಕೊಂಡೋಗೆ ಬರ್ರಿ ಅಲ್ಲಿ ಇದಕ್ಕೋಗೋಣ, ಎಲ್ ಐ ಸಿ ಆಫೀಸ್ಗೆ ಹೋಗೋಣ, ಅಲ್ಲಿ ಹೋಗಿ ಈಗ ಬಸ್ ಚಾರ್ಜ್ ಕೇರೆ ಊಟ ಕೊಡ್ಸಾರೆ ಬಂದಿದೀನಿ ನಾನು ಮನೆಗೆ. ನಾನು ನನಗೇನು ಗೊತ್ತಿಲ್ಲ ಸರ್, ನೀವು 70 ಬಿಟ್ಟು ನಮ್ಗೇನು ಇಲ್ಲ ಸರ್. ಇವಾಗೆಲ್ಲನ ಇವರೆಲ್ಲ ಇದನ್ನ ಮಾಡಿರಲ್ಲ, ನನ್ನ ಹಿಂಗೆ ಫೋಟೋ ಹೊಡಿಸಿರಲ್ಲ ಅಂತ ನನಗೆ ಇವಾಗ ಗೊತ್ತಾಗ್ತಾ ಇತ್ತು ಸರ್. ನನಗೆ ನಾನೊಂದು ಹೊಡಿಸ್ಕೊಂಡಿದ್ದೀನಿ ಸರ್, ಬೇರೆಯವ್ರ ಮಸ್ತ ಮಾಡ್ಕೊಂಡವ್ರೆ, ಆದ್ರೆ ನಾನು ಹೊಡಿಸ್ಕೊಂಡ್ರೆ ಒಂದು ಸುನೀತಮ್ಮ ಬೇರೆ ರಸ ಸರ್, ಅದು ಗೊತ್ತಿಲ್ಲ. ಅದ ಹೊಸ ಸತ್ಯರಸನ ಸಿಕ್ಕೇ ಅಳ್ದ ಕರ್ಕೊಂಡೋಗಿ ಹೊಡಿಸ್ಕೊಂಡವ್ರು ಸರ್. ಆಗಿಲ್ಲ, ಅವತ್ತಿನ ನಾವು ಶೇರ್ ಹಾಕಿ ಪ್ರತಿ ಮನೆ ಮನೆಗೂ ಮಾಡಬೇಕು ಅಂದ್ರೆ ಅವತ್ತು 50 ರೂಪಾಯಿ ಕೊಡೋದು ಕಷ್ಟವಿತ್ತು. ಅಂತ ನಾವು 101 ರೂಪಾಯಿ ಶೇರ್ ಹಾಕಿಸಿ ನಾವು ಪ್ರತಿ ಒಂದು ನಮ್ಮೂರಿನಲ್ಲಿ ಇರಲಿ, ನಮ್ಮ ಜನಗಳಿಗೆ ಅನುಕೂಲ ಆಗಲಿ ಅಂತ ನಾವು ಸೊಸೈಟಿ ಮಾಡಿದ್ವಿ ಸರ್. ಏನೂ ಇಲ್ಲ, ಬರೀ ಅವ್ಯವಹಾರ, ಯಾರೇ ಏನು ಕೇಳಿದ್ರು ಕಂಪ್ಲೇಂಟು ಕಂಪ್ಲೇಂಟು ಪ್ರತಿಯೊಂದು. ಈಗ ಯಾವುದೇ ಕಾರಣಕ್ಕೂ ನಮಗೆ ಸೊಸೈಟಿ ಉಳಿಬೇಕು, ಕಾರ್ಯದರ್ಶಿ ಚೇಂಜ್ ಆಗಬೇಕು, ಅವ್ರನ್ನ ನಾವು ಸೊಸೈಟಿಯಲ್ಲಿ ಇಟ್ಕೊಂಡು ಕೂಡ್ದು ಅಕ್ರಮ ಇದನ್ನೆಲ್ಲ ಸಾಬೀತು ಮಾಡಿ ಅವ್ರು ಏನು ಕಟ್ಟಿದ್ರೆ ದಂಡ ಕಟ್ಟಿಸ್ಬೇಕು, ಇದು ಕೊಡಬೇಕು. ಯಾವುದೇ ಇಲ್ಲಿ ಶೇರ್ದಾರ ಮಕ್ಕಳಿಗೆ ಇವತ್ತಿನವರೆಗೂ 1 ರೂಪಾಯಿ ಒಂದು ಪ್ರೋತ್ಸಾಹ ಧನ ಆಗಲಿ, ಮಕ್ಕಳ ವಿದ್ಯಾಭ್ಯಾಸದ ಆಗಲಿ ಯಾರಿಗೂ ಏನೂ ಕೊಟ್ಟಿಲ್ಲ. ಬೇರೆ ರಸ ಸತ್ತರೆ ತಂದು ಬಿಡೋದು, ಅದು ಪೇಂಟ್ ಹೊಡೆದು ಆ ಇನ್ಸೂರೆನ್ಸ್ ಸತ್ತವೆಲ್ಲ ಕ್ಲೈಮ್ ಮಾಡಿಸ್ಕೊಂಡಿದ್ದಾರೆ. ಇದರಿಂದ ಭಾಳ ಭಾಳ ರಾಜಕಾರಣಿಗಳು ಕೈ ಬಡಗಿದೆ ಸರ್. ನಮ್ಮ ನಿರ್ದೇಶಕರದ್ದು ಇದರಲ್ಲಿ ದೊಡ್ಡ ಪಾತ್ರ ಇದೆ ಇದಕ್ಕೆಲ್ಲನ. ಅವ್ರಿಗೆ ಏನಂತಾರೆ, ದುಡ್ಡು ಯಾಕೆ ಹಿಂಗೆ ಒಬ್ರು ತೆಗೆದಿದ್ರೆ ಅಂದರೆ ಅವ್ರು ಎಲೆಕ್ಷನ್ಗೆ ದುಡ್ಡು ಕೊಡಬೇಕಾಯ್ತು, ಗೌಡ್ರು ಹೇಳಿದ್ರು ಅವ್ರಿಗೆ 20,000 ತೆಗೆದಿದ್ದೀವಿ ಅಂತಲ್ಲ ಅವ್ರ ಬಾಯಿಗೆ ಓಪನ್ ಆಗಿ ಹೇಳಿದ್ದಾರೆ ಸರ್. ಅವರು ಗೌಡ್ರ ಹೆಸರು ಹೇಳಿಸ್ಕೊಂಡು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಹೌದು, ಈ ಗೌಡ್ರು ಇದ್ರಿಗೆ ಇದನ್ನ ಆಗಿ ನಾವು ಇಲ್ಲೇ ಇದೇ ಊರಿನಲ್ಲೇ ಕೇಳಿದ್ವಿ ಸರ್. ನಿನ್ನ ಹೆಸರು ಹೇಳಿ ಹೆಸರು ಗೌಡ್ರು ಇದ್ರಿಗೆ ಏನು ಸರ್ ನಿಮಗೆ ದುಡ್ಡು ತೆಗೆದಾರೆ ಅಂದರೆ ನಾನು ಅಂಥದ್ದೇನು ನಾನಾಗಿದ್ದರೆ ನಾವು ಸಿರಕ್ಕೆ ಹೋಗೋದಕ್ಕೆ ಸತ್ತು ಹೋಗಲಪ್ಪ, ನಾನು ನನ್ನ ಕೈಗೆ ಹಿಂಗೆ ಆಗೋಗಲಪ್ಪ, ನಾನು ಆ ಥರ ಯಾವುದು ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಇಲ್ಲೇ ಹೇಳಿದ್ದಾರೆ ಮೊನ್ನೆ ಇದೇ ವಿಚಾರದಾಗ ಡೈರಿ ವಿಚಾರದಾಗ ಬಂದಾಗ ಇಲ್ಲೇ ಕೇಳಿದಾಗ ಅವರೇ ಹೇಳಿದ್ದಾರೆ. ನಾನು ಯಾರಿಗೂ ಯಾವುದೋ 10 ರೂಪಾಯಿನ ಯಾವುದೇ ಡೈರಿಯಿಂದ ಕೊಡ್ರಿ ಅಂತ ನಾನು ಕೇಳಿಲ್ಲ, ನನ್ನ ಹೆಸರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇವರು ಅಂತ ಎಲ್ಲ ಇಬ್ಬಂದಿದೆ. ಆದರೂ ಅವ್ರು ಏನು ನಮಗೆ ಗ್ರಾಹಕರಿಗೆ ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡದಲ್ಲೇ ಇದು ಮಾಡಿದ್ದಾರೆ ಸರ್. ಯಾವುದೇ ನ್ಯಾಯ ಸಿಕ್ಕಿಲ್ಲ ಸರ್ ನಮ್ಗೆ ಯಾವುದೇ ಕಾರಣಕ್ಕೂ. ಸೆಕ್ರೆಟರಿ ಚೇಂಜ್ ಮಾಡಿದ್ವಿ, ಇಷ್ಟೆಷ್ಟು ಕೆಲಸ ಮಾಡಿದ್ವಿ. ಸಾವಿತ್ರಮ್ಮ ನನ್ನ ಹೆಸರು, ಇಷ್ಟೆಷ್ಟು ಕೆಲಸ ಮಾಡ್ತಾ ಇದ್ದೀನಿ, ತೊಳೆಯೋದಕ್ಕೆ ಇಷ್ಟೆಷ್ಟು. ನನಗೆ 7 ವರ್ಷದ ಸಂಬಳ ಒಂದು ಕೊಟ್ಟೈತೆ, ಇನ್ನೇನು ಗೊತ್ತಿಲ್ಲ ನನಗೆ, ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ. ಟೆಸ್ಟ್ ಅಂದ್ರೆ
ನಾನು ಇರ್ಲಿಲ್ಲ ಅವಾಗ, ನಾನೇ ಮೂರು, ನಾನು ಒಂದು ಎರಡು ವರ್ಷ ಇಲ್ಲ ಇವಾಗ ಬಿಟ್ಟೆ ನಾನು. ಸಂಬಳ ಕಮ್ಮಿ ಕೊಡ್ತೈತೆ ಚಾನೆ ಕ್ಯಾನ್ ಬರೋವು, ಅವಾಗ 10-11 ಕ್ಯಾನ್ ಬರೋವು, ನಾನು ಬಿಟ್ಟೆ ನಾನು. ಸಂಬಳ ಕಮ್ಮಿ ಕೊಡ್ತೈತೆ ಅಂತ ಕೇಳಿದೆ, ಕೊಡ್ಲಿಲ್ಲ, ನಾನು ಬಿಟ್ಟೆ. ನಾನು ಬಿಟ್ಟು ತಿರ್ಗಿ ಬೇರೆ ಸೇರ್ಕೊಂಡ್ಮೇಲೆ ಹಂಗೆ ಮಾಡಿರೋದು, ನಾನು ಸೇರ್ಕೊಂಡ್ಮೇಲೆ ಹಂಗೆ ಮಾಡಿ ನಾನು. ಹಾಂ, ನಮಗೆ ಸಂಬಳ ಕೊಟ್ಟೈತೆ, ಕಮ್ಮಿ ಕಮ್ಮಿ ಕೊಟ್ಟೈತೆ. ಇವಾಗ ಮೊನ್ನೆ ಸೇರ್ಕೊಂಡು 2 ವರ್ಷ ಅಲ್ಲ, 2 ತಿಂಗಳಾಗೈತೆ ನಾನು ಮಾಡ್ತಾ ಇದ್ದೀನಿ. ನನ್ನ ಇನ್ನು ಇದನ್ನು ಮಾಡ್ಕೊಂಡಿಲ್ಲ, ರಿಜುಲೇಷನ್ ಮಾಡ್ಕೊಂಡಿಲ್ಲ, ಇವಾಗ ಮಾಡ್ಕೊಂತೀನಿ ಅಂತ ಹೇಳೈತೆ ಮೀಟಿಂಗ್ ಕಾಲ್. ನೇತ್ರಾವತಿ ಡೈರಿಯಲ್ಲಿ ಟೆಸ್ಟರ ಕೆಲಸ ಮಾಡ್ತಾ ಇದ್ದೆ, 5 ವರ್ಷ ಮಾಡಿದ್ದೆ ಸರ್. ಸರಿಯಾಗಿ ಪೇಮೆಂಟನ್ನು ಕೊಡ್ತಾ ಇರಲಿಲ್ಲ, 600 ರೂಪಾಯಿ ಮಾತ್ರ ಕೊಡೋದು, ತಿರ್ ಬರ್ತಾ ಬರ್ತಾ 800 ರೂಪಾಯಿ ಮಾಡೋದು. ಡೈರಿ ಸೆಕ್ರೆಟ್ರಿ ಸುನೀತಾ ಕೊಡೋದು, ಆಮೇಲೆ 1,000 ರೂಪಾಯಿ ಮಾಡಿದ್ರು. ಕೇಳೋ ಹೊತ್ತಿಗೆ ಮೀಟಿಂಗ್ಗೆ ಕಾಲ್ ಮಾಡಿ ಆಮೇಲೆ ಕೊಡ್ತೀವಮ್ಮ ಅಂತಂದ್ರು. ಹಂಗಂತ 3 ತಿಂಗಳು ಹೇಳಿದ್ರು, ನಮ್ಮ ಮನೆಯವರು ಕೇಳೋದು, ಇಲ್ಲ ಕೊಡ್ರಿ ಮೇಡಮ್ ಅದೇ ಅಂತ, ಇಲ್ಲ ಕೊಡ್ತೀವಮ್ಮ ಕೊಡ್ತೀವಿ ಇವಾಗ ಮಾಡ್ರಿ ಕೆಲಸ ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ಕೇಳಿದ್ವಿ, ಅವರು 3 ತಿಂಗಳಾದರೂ ಅರೇಂಜ್ ಮಾಡಲಿಲ್ಲ ಮೀಟಿಂಗ್. ಕೇಳೋದಕ್ಕೆ ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ, ನನಗೆ ಟೈಮ್ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ. ನೀರು ಹಾಕ್ತಾ ಇದಾರೆ ಅಂತಲ್ಲ, ನಿಜ ಹಾಕ್ತಾ ಇದ್ರ ಹಾಲಿಗೆ ಅದ್ ನೀವು ನೋಡಿದಿರಾ? ನಿಜ? ಹಾ ಸರಿ. ಹಾ, ಎಷ್ಟು ಎಷ್ಟು ಹಾಲು ಬರೋದಮ್ಮ? ನಾವು 9 ಕೆ ಅಂತ ಬರೋದು, 9 ಕೆ 400 ಲೀಟ್ರ್, 350, 400. 350ರಿಂದ 400 ಬರೋದಲ್ಲ, ನೀರು ಎಷ್ಟು ಬರ್ತದೆ? ಒಂದ 10-15 ಲೀಟ್ರ್ ಬೆಳೆಸು. ನೀವು ನೋಡಿದಿರಾ ಕಣ್ಣಾರ? ನೋಡಿ. ಈ ಡೈರಿ ವಿಚಾರವಾಗಿ ತಾಲೂಕು ಅಭಿವೃದ್ಧಿ ಅಧಿಕಾರಿ ಮತ್ತೆ ಡೈರಿ ನಿರ್ದೇಶಕ ಎಸ್ ಆರ್ ಗೌಡರು ಕೂಡ ಶಾಮೀಲಾಗಿದ್ದಾರೆ. ಅದಾದ್ಮೇಲೆ DRಗೆ ಅರ್ಜಿ ಕೊಟ್ಟಿದೀವಿ, ಅವ್ರು ತನಿಖೆ ಮಾಡಿದ ಕ್ರಮ ಕೈಗೊಳ್ಳುತ್ತೇವೆ ಅಂದ್ರು. MDಗೆ ಅರ್ಜಿ ಕೊಟ್ಟು ಅದು ಇದು ಅವರು ಏನೋ ಬಂದರು ಹೋದ್ರು ಅಷ್ಟೇ, ಮತ್ತೆ AR ಕೊಟ್ಟಿದೀವಿ, ಒಂದು ವಾರದೊಳಗೆ ತನಿಖೆ ಮಾಡ್ತೀವಿ ಅಂತ ಹೇಳವ್ರೆ. AR ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅನ್ನೋ ಒಂದು ನನಗೆ ಡೌಟ್ ಬಂತು, ಯಾಕಂದ್ರೆ ಖುದ್ದಾಗಿ ನಾನೇ ಹೋಗಿದ್ದೀನಿ. ನಾನು ಅವತ್ತೇ ಹೇಳಿ ಬಂದಿದ್ದೆ AR ಅವ್ರಿಗೆ, ಕರ್ನಾಟಕದಾಗಿದ್ದು ಒಂದೇ AR ಆಫೀಸ್ ಅಲ್ಲ, ಇನ್ನು DR ಇದೆ, ಸಹಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಅವ್ರಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡ್ತೀವಿ, ಸೂಕ್ತವಾದ ತನಿಖೆ ಆಗಬೇಕು, ಅಕ್ರಮವಾಗಿ ಹಣ ಅದು ಗುಳುಂಬ ಆಗಿರೋದನ್ನೆಲ್ಲ ಕಟ್ಟಬೇಕು, ಆಮೇಲೆ ಆಯಮ್ಮನ್ನು ಡೈರಿಯಿಂದ ಕಿತ್ತಾಕಬೇಕು, ಬಡವ ರೈತರನ್ನೆಲ್ಲ ಉಳಿಸ್ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ವಿಚಾರವಾಗಿ ಏನಾದ್ರು ಎಸ್ ಆರ್ ಗೌಡರು ಪದೇ ಪದೇ ಇಂಡೈರೆಕ್ಟಾಗಿ ಏನಾದ್ರು ಆಟ ಆಡೋಕೆ ಹೋದರೆ ನಮಗೂ ಆಟ ಆಡೋದು ಗೊತ್ತಿದೆ, ಕಾನೂನು ಗೊತ್ತಿದೆ, ರೈತರೆಲ್ಲ ಏನು ಕಣ್ಣು ಮುಚ್ಚಲ್ಲಿ ಆಡೋಕ್ಕೆ ಬಿಡೋದಿಲ್ಲ ನಾವು. ಇವರು ಡೈರಿ ಉದ್ಧಾರ ಮಾಡೋಕೆ ಬಂದಿಲ್ಲ, ಒಬ್ಬ ಹಿತಾಸಕ್ತಿ ಡೈರಿ ಕಾರ್ಯದರ್ಶಿ ಬೇಕಾಯ್ತು ಹೊರತು ಇಷ್ಟೊಂದು ಜನ ರೈತರು ಬೇಕಾಗಿಲ್ಲ. ನಾವು ಅದೇ ಎಸ್ ಆರ್ ಗೌಡರಿಗೆ ಓಟ್ ಹಾಕ್ಸಿದ್ದೀವಿ, ಅಯ್ಯೋ ಒಂದಲ್ಲ 10 ಓಟ್ ಹಾಕ್ಸಿದ್ದೀವಿ, ಏನೋ ಕೆಲಸಗಾರ ಅಂತ. ಇವ್ರು ಈ ಥರ ಮಾಡೋದು, ದುರುಪಯೋಗ ಮಾಡೋದು ಸರಿಯಲ್ಲ. ಇವ್ರು ಇವತ್ತಿಗೆ ಅವರು ಬದಲಾವಣೆ ಆಗಬೇಕು. ನಮ್ಮ ಡೈರಿ ವಿಚಾರ ನಾವು ಶೇರ್ ಹಾಕಿ ಕಲೆಕ್ಟ್ ಮಾಡಿದ್ದು, ಎಸ್ ಆರ್ ಗೌಡರಲ್ಲ ಶೇರ್ ಹಾಕಿ ಕಲೆಕ್ಟ್ ಮಾಡಿದ್ದು. ನಮ್ಮ ಡೈರಿ ನಮ್ಮ ಊರಾಗ ಏನು ಬಂದು ನಮ್ಮ ಮರ್ಯಾದೆ ಹೋಗುತ್ತೆ. ನಾವು ಡೈರಿ ಉಳಿಬೇಕು, ಆಯ್ಮ ಅಕ್ರಮವಾಗಿ ದುಡ್ಡು ಕಟ್ಟಬೇಕು, ಆಮೇಲೆ ರೈತರಿಗೂ ಅನುಕೂಲ ಆಗಬೇಕು, ಇಷ್ಟು ನಾವು. ಅಕ್ರಮವಾಗಿ ಹಣ ದುರುಪಯೋಗ ಪಡಿಸ್ಕೊಂಡಿದೆ ಅದೆಲ್ಲ ದಾಖಲೆ ಇದೆ, ದಾಖಲೆಗಳೆಲ್ಲ ಇದೆ. ಹಾ, ಎಷ್ಟು ಎಷ್ಟು ಅಂತ ಇದೆ, ಕಟ್ಟಲೇಬೇಕು. ಮತ್ತೆ ರೈತರು ಅನ್ಯಾಯ ಆಗುತ್ತಲ್ಲ ಸರ್, ಇವತ್ತೆಲ್ಲ ಜನಕರು ಸಾಕೋದು ಕಷ್ಟ ಇದೆ, ರೈತರಿಗೆ ಅನ್ಯಾಯ ಆಗುತ್ತೆ, ಅದು ನ್ಯಾಯ ದೊರಕಲಿಲ್ಲ ನಾವು ಹೋರಾಟ ಮಾಡೋ ಪ್ರಯೋಜನ ಇಲ್ಲ. ಈಗ ಇನ್ನೊಬ್ಬ ಸೆಕ್ರೆಟರಿ ನಾನೇ ತಂದು ನೇಮಕ ಮಾಡ್ತೀನಿ, ಅವ್ರು ತಿಂದ್ಬಿಡ್ತಾರೆ ಹೋಗ್ತಾರೆ, ಡೈರಿ ಇನ್ಯಾವ್ದು ಖಾಲಿ ಬೋರ್ಡ್ ಹಾಕಬೇಕು, ಈ ತರಕ ಆಗುತ್ತೆ. ಡೈರಿನಲ್ಲಿ ಇವತ್ತುವರೆಗೂ ಅಕ್ರಮ ನಡೆದೈತೆ ಅನ್ನೋದಕ್ಕೆ ಇವತ್ತುವರೆಗೂ ಟೆಸ್ಟರ್ ಅನ್ನೋರು ಪರ್ಮನೆಂಟ್ ಟೆಸ್ಟರ್ ಇಲ್ಲ, ಈ 18 ವರ್ಷದಿಂದ ಪರ್ಮನೆಂಟ್ ಟೆಸ್ಟರ್ ಇಲ್ಲ. ಅವರು ಹೇಳ್ತಾರೆ ಎಲ್ಲ ಟೆಸ್ಟರ್ಗಳು ಬಿಟ್ಬಂದವ್ರು ಹೇಳ್ತಾರೆ, ನಾವು ನೀರು ಹಾಕಿದೀವಿ ಬಿಂದಿಗೆ ಫಸ್ಟ್ ನೀರು ಒಯ್ದಿದ್ದೀವಿ, ಒಂದೊಂದು ಬಿಂದಿಗೆ ನೀರು ಒಯ್ದಿದ್ದೀವಿ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಮಾನ್ಯ ಎಸ್ ಆರ್ ಗೌಡರು ಇದಕ್ಕೆಲ್ಲದಕ್ಕೂ ಮುಕ್ತಿ ಕೊಡಿಸ್ಬೇಕು ಅಂತಂದೇಳಿ ಕೇಳ್ತಾ ಇದ್ದೀವಿ. ಮತ್ತೆ ತುಮಕೂರು ಜಿಲ್ಲಾ ಹಾಲು ಒಕ್ಕೂಟದ ಮಹಾಮಂಡಲದ ಅಧ್ಯಕ್ಷರಲ್ಲ ಶ್ರೀನಿವಾಸ್ ಅವರು, ಅವರು ಕೂಡ ಮಹಾಲಿಂಗಪ್ಪನವರು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿದ್ದಾರೆ, ನಮಗೆ ಸ್ಪಂದಿಸಿದ್ದಾರೆ, ಅವರು ಕೂಡ ನ್ಯಾಯ ಕೊಡಿಸ್ಬೇಕು. ಮತ್ತೆ MD ಅವರು ತುಂಬ ಕಟ್ಟುನಿಟ್ಟಿನ ಶಿಸ್ತಿನ ಮನುಷ್ಯ ಅಂತ ಹೇಳ್ತಾರೆ, ಅವರು ಕೂಡ ಇದಕ್ಕೆ ನ್ಯಾಯ ಕೊಡಿಸ್ತಾರೆ ಅಂತ ನಾವು ನಂಬಿ, ನಮಗೆಲ್ಲೂ ನ್ಯಾಯ ಸಿಗ್ದಿಲ್ಲದಕ್ಕೆ ಈ ಮೀಡಿಯಾ ಮುಖಾಂತರನಾದರೂ ನಮಗೆ ನ್ಯಾಯ ಸಿಕ್ಕಲಿ ಅಂತಂದೇಳಿ ನಾವು ನಿಮ್ಮನ್ನು ನಂಬಿ ಇಷ್ಟೆಲ್ಲ ಜನ ಪ್ರತಿಭಟನೆ ಮಾಡಿ ನಾವು ನಮ್ಮ ಅರುಳನ್ನು ನಿಮ್ಮಿಂದ ತೋರಿಸ್ಕೊಂಡಿದ್ದೀವಿ. ಇದು ರಾಜ್ಯಾದ್ಯಂತ ಈ ಒಂದು ನ್ಯೂಸ್ ಆಗಲಿ, ಇದರಿಂದನಾದರೂ ನಮಗೆ ನ್ಯಾಯ ಸಿಗಲಿ ಎಂಬ ಉದ್ದೇಶಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಅಧಿಕಾರಿಗಳು ಇದಕ್ಕೆ ಕರೆಕ್ಟಾದಂಥ ಒಂದು ತನಿಖೆ ನಡೆಸಿ ನ್ಯಾಯ ಸಿಗಂಗೆ ಮಾಡಬೇಕು, ಮತ್ತು ಅಯೋಮ್ಮನಿಗೆ ಆಗ್ತಕ್ಕಂಥ ಪನಿಷ್ಮೆಂಟನ್ನು ಮಾಡಿಸ್ಬೇಕು ಅಂತಂದೇಳಿ ಈ ಮೂಲಕ ನಾವು ಆಗ್ರಹಿಸ್ತಾ ಇದ್ದೀವಿ. ಗೌಡಗೆರೆ ಸುನೀತಮ್ಮರು 1 ದಿನಕ್ಕೆ 25 ಲೀಟ್ರ್ ಲೋಕಸೇಲ್ ಹಾಲು ಸರ್,
ಅದ್ರಾಗೆ ಒಂದು 5 ಲೀಟರ್ 4 ಲೀಟರ್ ಲೆಕ್ಕ ಬರೀತಾರೆ. ಅದರಿಂದ ಒಂದು ದಿನಕ್ಕೆ ಒಂದು 500 ರೂಪಾಯಿ ಲಾಭ ಇರುತ್ತೆ ಸರ್. ಅದು ಏನು ತನಿಖೆ ಮಾಡಲ್ಲ, ಇದು ಸಂಘಕ್ಕೆ ಕೊಡ್ತಾ ಇಲ್ಲ, ಬಿಲ್ಲೂ ಹಾಕ್ತಾ ಇಲ್ಲ ಸರ್. ಅದನ್ನ ಅಕ್ರಮವಾಗಿ ತಿಂದು ಕಂಪ್ಲೇಂಟ್ ಪೊಲೀಸ್ ಅಂತ ಅಡ್ಡಾಡ್ತಾ ಇದ್ದಾರೆ ಸರ್. ಮಕ್ಳಿಗೆ ಬರ್ತದ, ನಾವು ಒಂಟು ಮನೆ ಇದೆ ಸರ್, ನಮ್ಗೆ ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ ಸವಾಲ. ಅಲ್ಲಿಂದ ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರು, ರಾತ್ರಿ ನನ್ನ ಮಕ್ಕಳೆಲ್ಲ ಅಪ್ಪ ಅಪ್ಪ ಹೋಗ್ಬಳಪ್ಪ ಕತ್ಲೋ ತೊಂತಾರೆ, ಅಷ್ಟೊತ್ತಿನ ಪೊಲೀಸ್ ತಂದು ಕರೆಸಿ ನಮ್ಗೆ ಕರ್ಕೊಂಡು ಹೋಗ್ತಾರೆ ಸರ್. ಇದೆಲ್ಲ ಮಾಡೋ ಸೇವೆ ಅಲ್ಲ ಸರ್, ನಮ್ಮೆಲ್ಲ ಕಂಪ್ಲೇಂಟ್ ಕೊಡ್ತೀವಿ ಸರ್. ಸರ್ ಸುಮ್ ಸುಮ್ಕೆ ಬಂದು ಗಾಯಟಿ ಮಾಡ್ತಾರೆ ಅಂತ ದಮ್ಮಿ ಸರ್, ಅದೇ ದಮ್ಮಿ ಮಾಡ್ತಾರೆ, ಸುಮ್ ಸುಮ್ಕೆ ಬಂದು ಆಲಕತ್ತ ಗಾಯಟಿ ಮಾಡ್ತಾ ಇದಾರೆ ಅಂತೆ ಸರ್. ಆಮೇಲಿಂದ ನಾವು ಮದುವೆ ಮುಂಜಿ ಮಾಡಿದ್ರೆ ಸರ್, ಒಂದು ದಿನಕ್ಕೆ ಒಂದು 1000 ಲೀಟರ್ ಒಂದು 500 ರಿಂದ 300 ಲೀಟರ್ 200 ಲೀಟರ್ 100 ಲೀಟರ್ ಎಲ್ಲ ಅಲ್ಲವ ಸರ್. ಅದನ್ನ ಲೋಕಲ್ಸಿಯಲ್ಲಿ ಬರೆಯಲ್ಲ ಸರ್, ಬರೆಯೋದಿಲ್ಲ. ಆಮೇಲಿಂದ ಅದು 10 ಲೀಟರ್ 5 ಲೀಟರ್ ಬರೆಯೋದು, 50 ಲೀಟರ್ 10 ಲೀಟರ್ ಬರೆಯೋದು, ಹಿಂಗೆಲ್ಲ ಮಾಡ್ತಾರೆ ಸರ್. ಅದರಿಂದ ನಾವು ಒಂದು ದಿನಕ್ಕೆ ಒಂದು 1000 ರೂಪಾಯಿ ಲಾಭ ಇರ್ತೈತೆ ಸರ್. ಆ ಲೋಕಲ್ಸಿಯಲ್ಲಿಂದ ಇದು ಪ್ರತಿವರ್ಗ 20 ವರ್ಷ ಆಯಿತು ಆಲ್ ಇಂಡಿಯಾ ಆಗಿ ಸರ್, ಒಂದು ದಿನಕ್ಕೂ ಲೆಕ್ಕ ಎಲ್ಲ ಬುಕ್ ಇಲ್ಲ ಸರ್. ಎಲ್ಲ ತಿಂತಾರೆ, ಹಿಂಗೆಲ್ಲ ಅಕ್ರಮ ಹಾಳು ಮಾಡಿಬಿಟ್ಟು ನಮಗೇನು ದಾಖಲೆ ಕೊಡ್ತಾ ಇಲ್ಲ ಸರ್. ಹಂಗೆ ಗಲಾಟೆ ಮಾಡಿದಾಗೆಲ್ಲ ದುಡ್ಡಿಂದ ಎಲ್ಲ ನಮ್ಮ ದುಡ್ಡು ಐತೆ, ಅದೇನು ಮಾಡ್ತಾರೆ ಅಷ್ಟೈತೆ ಇಷ್ಟೈತೆ, ಅವ್ರು ಯಾರು ಬರ್ತಾರೆ ಬರಲಿ ಅಂತ ಎಲ್ಲ ಅಕ್ರಮ ಇದು ಮಾಡ್ತಾ ಇದ್ದಾರೆ ಸರ್. ನಮಗೆ ಇದು ಲೋಕಲ್ಸಿಯಲ್ಲಿಂದ ಪ್ರತಿ ದಿನಕ್ಕೂ ನಮಗೆ ಬಿಲ್ ಹಾಕ್ಬೇಕು ಸರ್. ಒಂದು ದಿನಕ್ಕೆ ಏನೇ ಲೋಕಲ್ಸಿಯಲ್ಲಿ ಹೋದ್ರೂ ಎಷ್ಟೇ ಹೋದ್ರು ನಮಗೆ ಲೋಕಲ್ಸಿಯಲ್ಲಿ ಬಿಲ್ ಹಾಕ್ಬೇಕು ಸರ್. 1.1 ಲೀಟ್ರಿಗೆ ನಮಗೆ 25 ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ಅಲ್ಲಿ 36 ರೂಪಾಯಿ ಮಾಡ್ತಾ ಇದ್ದಾರೆ ಸರ್. 26 ರೂಪಾಯಿ ನಮಗೆ ಕೊಡ್ತಾರೆ, ಅಲ್ಲಿ 35 ರೂಪಾಯಿ ಮಾಡ್ತಾರೆ ಸರ್. 1 ಲೀಟ್ರಿಗೆ 10 ರೂಪಾಯಿ ಹೋಗುತ್ತೆ ಸರ್, ಅದ್ರಾಗೆ 10 ಲೀಟ್ರಿಗೆ ಒಂದು ದಿನಕ್ಕೆ 20 ಲೀಟ್ರ್ ಎಲ್ಲ ಹೋಗುತ್ತೆ ಸರ್. ಅರೆ ಬರೀ 5 ಲೀಟ್ರ್ ಬರೀತಾರೆ ಸರ್, ಅಷ್ಟೇ ಲೋಕಲ್ಸಿಯಲ್ಲು. ಇನ್ನು 150 ರೂಪಾಯಿ ದುಡ್ಡು ಹೋಗುತ್ತೆ ಸರ್ ಒಂದೇ ತಿಂಗಳು 4000 ರೂಪಾಯಿ ಆಯ್ತಾ, ಸೆಕೆಂಡ್ರಿ ಹಾಕುತ್ತಾರ ಅಲ್ಲ ಸರ್. ನಮ್ಮಂತ ಬಡ ರೈತರು ಏನ್ ಮಾಡ್ಬೇಕು ಸರ್? ನಾವು ಈ ಊರಕ್ಕೆ ಬರೋದೇ ಅಪರೂಪ, ಹೊಲದಾಗಿದ್ದೇವೆ, ಬಂದಿಲ್ದಿದ್ರು ಈ ಅಮ್ಮ ಬಂದು ನಮ್ಮ ಡೈರಿ ಹತ್ರ ಬಂದು ಗಲಾಟೆ ಮಾಡಿ ನಮ್ಮನ್ನ ರೇಪ್ ಕೇಸ್ ರೇಪ್ ಮಾಡಿದ್ದಾರೆ, ಮನ ಇಚ್ಛೆ ಮಾತಾಡ್ತಾರೆ ಅಂತಂದು ಸ್ಟೇಷನ್ ಕಂಪ್ಲೇಂಟ್ ಮಾಡಿ ರಾತ್ರಿ 10 ಗಂಟೆಗೆ ಜೀಪ್ ಮನೆ ಅಲ್ಲೇ ಹೊಲ್ದಕ್ ಬಂದು ನಮ್ಮನ್ನ ಹುಡುಕಾಡಿ ಇದು ಮಾಡಿ ಕರ್ಕೊಂಡೋಗಿ ತಿರ್ಗಾ ರಾತ್ರಿ ಒಂದು 12 ಗಂಟೆಗೆ ನಮ್ಮೂರವ್ರು ಬಂದು ಎಲ್ಲ ಕರ್ಕೊಂಬಂದ್ರು ಸರ್. ಆಮೇಲಿಂದ ಈ ಅಮ್ಮ ಸುಮಾರು ಅವ್ಯವಹಾರ ಮಾಡ್ತೈತೆ, ಆ ಅವ್ಯವಹಾರ ಮಾಡೋದ ಖಂಡಿಸೋದಕ್ಕೆ ಇಷ್ಟೆಲ್ಲ ಮಾಡ್ತೈತೆ, ಅದಕ್ಕೆ ನಮಗೆ ನ್ಯಾಯ ಬೇಕು ಅಂತ ಇಷ್ಟೆಲ್ಲ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಈ ತಾಲೂಕು ಈ ಹಾಲು ಒಕ್ಕೂಟದ ಏನು ಪದಾಧಿಕಾರಿಗಳು ಇದಕ್ಕೆ 3 ತಿಂಗಳಿಗೆರೆಗೂ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಯಾರು ರೆಸ್ಪಾನ್ಸ್ ಕೊಡ್ತಿಲ್ಲ, ಯಾರು ಇದುವರೆಗೂ ಏನು ಅಂತ ಕೇಳಿಲ್ಲ. ಎಸ್ ಆರ್ ಗೌಡ ಆಗಲಿ ಇನ್ನೊಬ್ಬರು ಅಫಿಷಿಯಲ್ ಆಗಲಿ ಆಲ್ ಡೈರಿ ಅವನ್ನೆಲ್ಲ ಕಂಡಿದ್ದೀವಿ, ಯಾರು ಇದು ಏನು ಅಂತ ಗಮನ ಹರಿಸ್ತಿಲ್ಲ. ಇದಕ್ಕೆಲ್ಲ ನಾಲ್ಕು ಮೂಲ ಕಾರಣ ಈ ಸೆಕ್ರೆಟ್ರಿನ ಸರ್, ಅದಕ್ಕೆ 30 ml ಹಾಲು ತೆಗಿಬೇಕು ಟೆಸ್ಟಿಂಗ್ ಹಾಲ 2 ಪಾಯಿಂಟ್ ಅಂತ ತೆಗಿತೈತೆ ಈ ಸೆಕ್ರೆಟರಿ ಸುನೀತಮ್ಮ 2 ಪಾಯಿಂಟ್ 30 ml ತೆಗಿತಾಗ 2 ಪಾಯಿಂಟ್ ತೆಗಿತ ಆ 2 ಪಾಯಿಂಟ್ ಐ ಎಮ್ ನ ಬ್ಯಾರಿಯರ್ ಬುಕ್ಕಿಗೆ ಹಾಕಿ ಆ ದುಡ್ಡು ಡ್ರಾ ಮಾಡ್ಕೊಂಬತ್ತೆ. ಸುಮಾರು ಅವ್ಯವಹಾರ ಮಾಡೇನೆ ಈ ಅಮ್ಮ ನಮ್ಮನ್ನೆಲ್ಲ ಎದ್ರಿಸಿ ಹೊಡೆಸಿ ಬಡಿಸಿ ಎದ್ರಿಸಿ ನಾನೇ ಡೈರಿ ನಡೆಸ್ಬೇಕು ಅಂತಾನ ಇದು ಮಾಡಿದ್ದೆ ಸರ್. ನಾವು ಈ ಊರಿನ ಜನಕ್ಕೆ ನ್ಯಾಯ ಸಿಗಲಿ ಅಂತ ನಾವು ಹಾಲಕರಲ್ಲ ಏನಿಲ್ಲ, ನ್ಯಾಯ ಸಿಗಲಿ ಅಂತ ಓಡಾಡ್ತಾ ಇದ್ದೀವಿ ಸರ್. ಎರಡನೇ ದಿನಕ್ಕೆ ಕಾಲಿಟ್ಟ ಹೇಮಾವತಿ ನೀರಿಗಾಗಿ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ. ದಿನಾಂಕ 28/11/2019 ಶಿರಾ ತಹಶೀಲ್ದಾರ್ ಕಚೇರಿ ಮುಂದೆ ಶಿರಾ ತಾಲೂಕಿಗೆ ಹೇಮಾವತಿ ನೀರನ್ನು ಹರಿಸುವ ಸಲುವಾಗಿ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹದ ಎರಡನೇ ದಿನವಾದ ಇಂದು ಮಾಜಿ ಶಾಸಕ ಸಾಲಿಂಗಯ್ಯ, ಬಿಜೆಪಿ ಮುಖಂಡರಾದ ಎಸ್ ಆರ್ ಗೌಡ್ರು, ಎಸ್ಎನ್ ಕೃಷ್ಣಯ್ಯ, ರಾಮಚಂದ್ರಪ್ಪ ಮುಂತಾದವರು ಭೇಟಿ ನೀಡಿ ಧರಣಿ ನಿರತರೊಂದಿಗೆ ಚರ್ಚಿಸಿದ್ದರು. ಈ ಸಂದರ್ಭದಲ್ಲಿ ಅವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಸರ್ ಬಿಜೆಪಿ ಪಕ್ಷದ ಉಸ್ತುವಾರಿ ಸಚಿವರು ಇದ್ರೂ ಸಹಿತ ಆಮೇಲೆ ಮೇಲಾಗಿ ಪ್ರವಾಹ ಬಂದ್ಬಿಟ್ಟು ಸಾಕಷ್ಟು ನೀರೆಲ್ಲ ಇತ್ತು, ಆದರೂ ಮದ್ಲೂರು ಕೆರೆಗೆ ನೀರು ಹರಿಸೋದಕ್ಕೆ ಅಧಿಕಾರಿಗಳಾಗಲಿ ಜನಪ್ರತಿಗಳ ವಿಫಲಗೊಂಡಿರೋದ್ರಿಂದ ರಸ್ತೆಗಿಳಿದು ಹೋರಾಟ ನಡೆಸೋ ಪರಿಸ್ಥಿತಿ ಬಂದಿದೆ. ಈ ಪರಿಸ್ಥಿತಿ ಯಾಕೆ ಉಂಟಾಯಿತು ಅಂತ ಇವತ್ತು ಸಿರಾ ತಾಲೂಕಿನಲ್ಲಿ ಕಳೆದ 8-9 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಸರಿಯಾದಂತಹ ಮಳೆ ಆಗದಲೆ ಇಲ್ಲಿನ ಕೆರೆಕಟ್ಟೆಗಳಿರ್ತಕ್ಕಂಥದ್ದಿರ್ಬೋದು ಮತ್ತು ಇಲ್ಲಿನ ಏನು ಸಣ್ಣ ಪುಟ್ಟ ಪಿಕಪ್ಪು ಚೆಕ್ ಡ್ಯಾಮ್ಗಳು ಕೂಡ ಇವತ್ತು ತುಂಬದಲೇ ಅಂತರ್ಜಲ ಮಟ್ಟ ದಿನೇ ದಿನೇ ಕುಸಿತಾ ಇದೆ. ಇವತ್ತು ಸುಮಾರು 1500 ಅಡಿವರೆಗೂ ಕೂಡ ಇವತ್ತು ಬೋರ್ವೆಲ್ಗಳನ್ನು ಕೊರೆಸಿರೋ ಸಮೇತ ನೀರು ಸಿಗದಂತಹ ಪರಿಸ್ಥಿತಿ ಈ ತಾಲೂಕಿನಲ್ಲಿ ನಿರ್ಮಾಣ ಆಗಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಇವತ್ತು ಪ್ರವಾಹ ಉಕ್ಕಿ ಹರಿದೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಿರಾ ಭಾಗಕ್ಕೆ ಯಾಕೆ ನೀರನ್ನು ತರಬಾರ್ದು, ಯಾಕೆ ನೀರನ್ನು ಬಿಡಬಾರ್ದು ಎಂಬ ಒಂದು ಉದ್ದೇಶದಿಂದ ಇಲ್ಲಿನ ಎಲ್ಲ ನಮ್ಮ ಜನಪರ ಸಂಘಟನೆಗಳ ಪ್ರತಿನಿಧಿಗಳು, ಹಿರಿಯ ನಾಗರಿಕರುಗಳು ಎಲ್ಲರೂ ಸೇರಿ ನೀರನ್ನು ಸಿರಾ ತಾಲೂಕಿಗೆ ಹರಿಸ್ಬೇಕು,
ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಏನು ನಮ್ಮ ಈ ಧರಣಿ ಸತ್ಯಾಗ್ರಹಕ್ಕೆ ಹೋರಾಟವನ್ನು ಮಾಡ್ತಿರ್ತಕ್ಕಂಥ ಎಲ್ಲ ಇವತ್ತು ನಮ್ಮ ಮುತ್ಸದ್ದಿ ಹಿರಿಯರುಗಳು ಕೂಡ ತಾವು ಕೂಡ ತಮ್ಮ ಧರಣಿಗೆ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಇದ್ರ ಜೊತೆಯಲ್ಲಿ ತಾಲೂಕಿಗೆ ನೀರನ್ನು ಹರಿಸೋಂಥ ನಿಟ್ಟಿನಲ್ಲಿ ನಿಮ್ಮ ಸಹಕಾರವೂ ಕೂಡ ಅಗತ್ಯತೆ ಐತೆ ಎಂಬ ಒಂದು ಒತ್ತಡವನ್ನು ಒಂದು ಗಮನ ಸೆಳೆದಂತಹ ಸಂದರ್ಭದಲ್ಲಿ ಈಗ ನಾವು ಕೂಡ ತಾಲೂಕಿಗೆ ಇವತ್ತು ನೀರು ನಮ್ಮೆಲ್ಲರಿಗೂ ಕೂಡ ಅನಿವಾರ್ಯ ಆಗಿದೆ. ಒಂದು ಕಡೆ ನಾನು ಬಿ ಜೆ ಪಿ ಪಕ್ಷದ ಒಬ್ಬ ಮುಖಂಡನಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದು ಮತ್ತು ಸರ್ಕಾರ ಇದ್ದು ಇವತ್ತು ಆ ಮುಖಾಂತರ ನೀರನ್ನು ನೀವುಗಳು ಕೂಡ ಹರಿಸೋದಕ್ಕೆ ಒತ್ತಡವನ್ನು ಹಾಕಬೇಕು ಎಂಬ ನಿಟ್ಟಿನಲ್ಲಿ ನಾನು ನಮ್ಮ ಎಲ್ಲ ಧರಣಿ ನಿರತ ನಮ್ಮ ಹಿರಿಯರುಗಳಿಗೆ ನಾನು ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಧರಣಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಗಮನ ಸೆಳೀತಕ್ಕಂಥ ಒಂದು ಒಳ್ಳೆಯ ವಿಚಾರಣೆ. ಆದರೂ ಜೊತೆಯಲ್ಲಿ ನಾವು ಮಾನ್ಯ ಉಸ್ತುವಾರಿ ಸಚಿವರ ಜೊತೆ ಮತ್ತು ಸರ್ಕಾರದ ಜೊತೆ ತಾಲೂಕಿನ ಹಿರಿಯರು ಮತ್ತು ಜನಪ್ರತಿನಿಧಿಗಳನ್ನು ತೆಗೆದುಕೊಂಡು ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಅವ್ರ ಹತ್ರ ಒಂದು ಬಾರಿ ಇದ್ರ ಬಗ್ಗೆ ತಾಲೂಕಿನ ಪರಿಸ್ಥಿತಿ ಬಗ್ಗೆ ತಾಲೂಕಿನ ಇವತ್ತು ಯಾವ ರೀತಿ ನಮ್ಮ ನೀರಿನ ಇಲ್ದರೆ ಇವತ್ತು ಪರಿಸ್ಥಿತಿ ಯಾವ ರೀತಿ ಈ ತಾಲೂಕಿನಲ್ಲಿ ಆಗಿದೆ ಎಂಬುದ್ರ ಬಗ್ಗೆ ಕೂಡ ಅವರ ಗಮನಕ್ಕೆ ತೆಗೆದುಕೊಂಡು ಆ ಮುಖಾಂತರ ಕೂಡ ಹೆಚ್ಚಿನ ನೀರನ್ನು ಈ ತಾಲೂಕಿನಲ್ಲಿ ಬಿಡಿಸೋದಕ್ಕೆ ಮತ್ತು ಈಗಾಗಲೇ ನಮಗೆ ಏನು ಒಂದು 900 MCFT ನೀರು ಒಂದು ಅಲೊಕೇಶನ್ ಇವತ್ತು ನಿಗದಿಯಾಗಿದೆ. ಆ 900 MCFT ನೀರು ಇವತ್ತಿದ್ದರೂ ಸಮೇತ ನಮ್ಮ 900 MCFTನೂ ಕೂಡ ಸಂಪೂರ್ಣವಾಗಿ ಪ್ರತಿ ವರ್ಷ ನಿರಂತರವಾಗಿ ಬಿಡ್ತಿಲ್ಲ ಎಂಬುದು ಕೂಡ ನಮ್ಮೆಲ್ಲರ ಕೂಡ ಆರೋಪನೂ ಕೂಡ ಆಗಿದೆ. ಈ ವರ್ಷದೇನೇ ಅಲ್ಲ, ಕಳೆದ ಹಾಲೆ 4-5 ವರ್ಷದಿಂದಲೂ ಕೂಡ ನಮಗೆ ನಿಗದಿಯಾಗಿದೆ. ಮೊನ್ನೆ ಹಿಂದೆ ರಂಗನಾಥಪ್ಪನವರು MLA ಆಗತಕ್ಕಂಥ ಸಂದರ್ಭದಲ್ಲಿ ಅವರು ಅಂದಿನ ಮುಖ್ಯಮಂತ್ರಿ SM ಕೃಷ್ಣರವರ ಮನವೊಲಿಸಿ ಅವತ್ತು ಈ ತಾಲೂಕಿಗೆ 900 MCFT ನೀರನ್ನು ಬಿಡಬೇಕು, ಸಿರಾ ಕಳ್ಳಂಬೆಳ್ಳೆ ಮತ್ತು ಇತರೆ 13 ಕೆರೆಗಳಿಗೆ ಎಂಬ ಒಂದು ಏನು ಪ್ರಸ್ತಾವನೆಯನ್ನು ಕೊಟ್ಟು ಆ ಮುಖಾಂತರ ಒಂದು ಆದೇಶವನ್ನು ಕೂಡ ಅವತ್ತು ಮಾಡಿಸಿ ಆ ಒಂದು ಆದೇಶದ ಪ್ರಕಾರ ಇವತ್ತು ನಮ್ಗೆ 900 MCFT ನೀರು ಬರ್ತಾ ಇಲ್ಲ. ಇವತ್ತು ಸಿರಾ ಮತ್ತು ಕಳ್ಳಂಬೆಳ್ಳ ಕೆರೆಗಳು ಸುಮಾರು ಅರ್ಧ ತುಂಬ್ತಿದಂಗೆ ಕೂಡ ನೀರನ್ನು ನಿಲ್ಲಿಸ್ತಕ್ಕಂಥ ಒಂದು ವಾತಾವರಣ ಆಗಿದೆ. ಮತ್ತು ಬೇರೆ ಇತರೆ ತಾಲೂಕಿನ ಏನು ಆ ಮುಖಂಡರುಗಳು ಕೂಡ ಈ ತಾಲೂಕಿಗೆ ನೀರನ್ನು ಬಿಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಾವು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾವೆ ಎಂಬುದು ಕೂಡ ನಮ್ಮೆಲ್ಲರೂ ಕೂಡ ಆರೋಪ ಇದೆ. ಯಾಕೆಂದರೆ ಇದು ನಾವು ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ನೋಡ್ತಾ ಇದ್ದೀವಿ. ಇವತ್ತು ನೀರು ಎಲ್ರಿಗೂ ಕೂಡ ಬೇಕಾಗ್ತಕ್ಕಂಥ ಒಂದು ಮೂಲ್ಯವಾದಂಥ ಮೂಲಭೂತವಾದಂಥ ಒಂದು ವಸ್ತು. ಇಂಥ ನೀರನ್ನು ಇವತ್ತು ಒಂದು ಭಾಗಕ್ಕೆ ಬಿಡ್ತಕ್ಕಂಥದ್ದನ್ನ ಅದನ್ನು ಕೆಲವರು ವಿರೋಧ ಮಾಡ್ತಕ್ಕಂಥದ್ದನ್ನು ನಾವು ಪ್ರತಿ ವರ್ಷವೂ ಕೂಡ ಇಲ್ಲಿ ನೋಡ್ತಾ ಇದ್ದೀವಿ. ದಯವಿಟ್ಟು ಅದು ಆಗಬಾರ್ದು. ಯಾಕೆಂದರೆ ಇವತ್ತು ಆ ಭಾಗದಲ್ಲಿರ್ತಕ್ಕಂಥ ಜನನೂ ಕೂಡ ಮನುಷ್ಯನೇ, ಈ ಭಾಗದಲ್ಲಿರ್ತಕ್ಕಂಥವರು ಕೂಡ ನಾವು ಕೂಡ ಮನುಷ್ಯನೇ. ಈಗ ನಮಗೆ ಇವತ್ತು ನೀರಿನ ಅನಿವಾರ್ಯ ಬಹಳ ಮುಖ್ಯ ಆಗಿದೆ. ಯಾಕೆಂದರೆ ಎಲ್ಲೊಂದು ಕಡೆ ಈಗಾಗಲೇ ನಂಜುಂಡಪ್ಪ ವರದಿ ಆಯೋಗದ ಪ್ರಕಾರ ಸಿರಾ, ಪಾವಗಡ ಮತ್ತು ಮಧುಗಿರಿ ಈ ಮೂರು ತಾಲೂಕುಗಳನ್ನು ಅತಿ ಹಿಂದುಳಿದ ತಾಲೂಕುಗಳು ಮತ್ತು ಬರಪೀಡಿತ ಪ್ರದೇಶಗಳು ಅಂತೇಳ್ಬಿಟ್ಟು ಈಗಾಗಲೇ ಸರ್ಕಾರದ ಒಂದು ಏನು ಪಟ್ಟಿನಲ್ಲಿದೆ ಮತ್ತು ಅದರ ಬರಪೀಡಿತ ಪ್ರದೇಶ ಅಂತ ಒಂದು ಘೋಷಣೆಯೂ ಆಗಿದೆ. ಇಂಥ ಒಂದು ತಾಲೂಕುಗಳಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕಾಗ್ತಕ್ಕಂಥದ್ದು ಸರ್ಕಾರದ ಪ್ರಮುಖವಾದಂಥ ಒಂದು ಕೆಲಸ ಆಗ್ತೈತಿ. ಆ ನಿಟ್ಟಿನಲ್ಲಿ ಈಗ ಸರ್ಕಾರದ ಗಮನವನ್ನು ಸೆಳಿಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಈ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಾವುಗಳು ಕೂಡ ಎಲ್ಲರೂ ಕೂಡ ಮಾಡಬೇಕಾಗೈತೆ. ಆ ನಿಟ್ಟಿನಲ್ಲಿ ಮನೆಯಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ದಣಿ ನಿರ್ತಕ್ಕಂಥ ಮುಖಂಡರನ್ನ ಜೊತೆಯಲ್ಲಿ ತಾವು ಯಾವ ದಿನಾಂಕವನ್ನು ನೀವು ನಿಗದಿಪಡಿಸ್ ನಾವೆಲ್ಲರೂ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಒಂದ್ಸರಿ ಭೇಟಿ ಮಾಡಿ ಅವರ ಮುಖಾಂತರ ಈ ತಾಲೂಕಿಗೆ ನೀರು ಹರಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಈಗಾಗಲೇ ಕೂಡ ನಾವು ವೈಯಕ್ತಿಕವಾಗಿ ಯಾಕೆಂದರೆ ಪಕ್ಷದ ಮುಖಂಡನಾಗಿ ಈಗ ನಾನು ಆಲೇ ಒಂದು ಸಾರಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆನೂ ಕೂಡ ಮಾತಾಡಿದ್ದೀವಿ ಮತ್ತು ಸಂಬಂಧಪಟ್ಟಂತಹ ನಮ್ಮ ಇಬ್ಬರು ಸಂಸದರಿದ್ದಾರೆ, ಆ ಸಂಸದರ ಜೊತೆನಲ್ಲೂ ಕೂಡ ನಾವು ಮಾತಾಡಿದ್ದೀವಿ. ಆ ಸಂಸದರ ಜೊತೆ ಅವರು ಕೂಡ ಇಲ್ಲ ಒಂದು ಸಾರಿ ನೀವೆಲ್ಲರೂ ಕೂಡ ಒಂದು ನಿಯೋಗ ಬನ್ನಿ ನಾವೆಲ್ಲರೂ ಕೂಡ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳೋಣ ಅಂತೇಳ್ಬಿಟ್ಟು ಮಾನ್ಯ ನಾರಾಯಣಸ್ವಾಮಿ ಅವರು ಕೂಡ ಈಗಾಗಲೇ ಮಾತಾಡಿದ್ದಾರೆ. ಈಗ ನೀವು ಧರಣಿ ಮಾಡ್ತಕ್ಕಂಥದ್ದು ಅದು ನಿಮ್ಮ ಹಕ್ಕು, ಅದು ಮಾಡಬೇಕಾಗ್ತದೆ. ಯಾಕೆಂದರೆ ಒಂದು ಕಡೆ ಧರಣಿ ಸತ್ಯಾಗ್ರಹಗಳು ಇಂಥವುಗಳನ್ನು ಮಾಡಬೇಕಾದಂಥ ಮಾಡಿದಾಗಲೇ ಮಾತ್ರ ಏನಿಲ್ಲ ಸಮಸ್ಯೆ ಇದೆ ಎಂಬುದು ಕೂಡ ಬೇರೆಯವ್ರಿಗೆ ಗೊತ್ತಾಗ್ತಕ್ಕಂಥ ಒಂದು ವಿಚಾರ. ಅದು ಗೊತ್ತಾಗಲಿ, ಅದ್ರ ಜೊತೆಯಲ್ಲಿ ಇದು ನಾವು ಕೂಡ ಒಂದು ನಿಯೋಗವಾಗಿ ಅವರ ಜೊತೆಯಲ್ಲಿ ಅದನ್ನು ಮನವೊಲಿಸಿ ಅವರಿಗೆ ಮಾಹಿತಿಯನ್ನು ತಿಳಿಸಿ ತಾಲೂಕಿನ ಪರಿಸ್ಥಿತಿಯ ಅರಿವನ್ನು ಮೂಡಿಸಿ ನಾವು ನೀರನ್ನು ತರತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಅದ್ರ ಜೊತೆಯಲ್ಲಿ ನಾವು ನೀವು ಯಾವಾಗ ಹೇಳ್ತೀರೋ ನಿಮ್ಮ ಜೊತೆಯಲ್ಲಿ ಇರ್ತೀನಿ, ನಿಮ್ಮ ಜೊತೆಯಲ್ಲಿ ಹೋಗಿ ಆ ಕೆಲಸವನ್ನು ನಾವು ಮಾಡಿ ತಾಲೂಕಿಗೆ ಒಟ್ಟಾರೆ
ಈ ತಾಲೂಕಿಗೆ ನೀರು ತರ ಅಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಅದಕ್ಕೆ ನನ್ನ ಸಹಕಾರ ಯಾವತ್ತೂ ಇರ್ತೈತೆ, ನಿಮ್ಮ ಜೊತೆನಲ್ಲಿ ಯಾವತ್ತೂ ಕೂಡ ನಾನು ಇರ್ತೀನಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಎರಡನೇ ದಿನವೂ ಹೋರಾಟ ಮುಂದುವರಿತಾ ಇದೆ, ಅನಿರ್ದಿಷ್ಟ ಕಾಲ ಧರಣಿ ಮಾತಾಡಿ. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಎರಡನೇ ದಿನದ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ನಿನ್ನೆ ಮೂಡ್ಲುಗಿರಿಯಪ್ಪರು ಬಂದಿದ್ದರು, ಮತ್ತು ತಹಸೀಲ್ದಾರ್ ಅವರು ಬಂದು ವಿಚಾರಿಸಿ ಹೋಗಿದ್ದಾರೆ. ಆದರೆ ನನಗೆ ವಿಷಾದನೀಯ ನೋವಿನ ಸಂಗತಿ ಏನು ಅಂತ ಹೇಳಿದರೆ, ನಮ್ಮ ಬಿ ಜೆ ಪಿ ಪಕ್ಷದವರು ನೂರಾರು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೋದಾಗಿತ್ತು. ಆದರೆ ನಿಜವಾಗ್ಲೂ ಅವರು ಮೋದಿ ಬಗ್ಗೆ ಆಸಕ್ತಿ, ಅವ್ರ ಬಗ್ಗೆ ಏನಾದರೂ ಚಿಂತೆ ಮಾಡ್ತಕ್ಕಂಥ ಶಕ್ತಿ ಇವರಲ್ಲಿ ಬಿ ಜೆ ಪಿನವರಲ್ಲಿ ಇರೋದೇ ಆಗಿತ್ತು ಅಂತ ಹೇಳಿದರೆ, ಖಂಡಿತವಾಗ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಜಮಾಯಿಸಿ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮದ್ಲೂರುಗೆರೆಗೆ ನೀರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ಮಾಡಬೇಕಾಗಿತ್ತು. ಆದರೆ ಈ ಭಾಗದಲ್ಲಿ ಆ ಹೆಸರನ್ನ ಹಾಕ್ಕೊಂಡು ಓಡಾಡ್ತಕ್ಕಂಥ ವ್ಯಕ್ತಿತ್ವಗಳು ಒಂದೂ ಕಾಣ್ತಾ ಇಲ್ಲ. ಜೊತೆಯಲ್ಲಿ ರಕ್ಷಣಾ ವೇದಿಕೆನವರು ಅಷ್ಟೇನೆ, ಯಾವುದೇ ರಕ್ಷಣಾ ವೇದಿಕೆ ವತಿಯಿಂದ ಇಲ್ಲಿನ ತನಕನೂ ನನಗೆ ಇಲ್ಲಿ ಯಾರೋ ಒಬ್ರು ಇಬ್ರು ಬಂದಿದ್ದು ನೋಡ್ತು ಅಂತ ಹೇಳಿಬಿಟ್ರೆ ಬೇರೆಯವರೆಲ್ಲನೂ ಅವ್ರವ್ರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ರಕ್ಷಣಾ ವೇದಿಕೆಗಳು ಇದೇನೋ ಅಂತಕ್ಕಂಥ ಒಂದು ವಿಚಾರ ನನಗೆ ಅರ್ಥವಾಗ್ತಾ ಇದೆ. ಹಾಗಾಗಿ ತಾವೆಲ್ಲನೂ ಬಂದು ಈ ಒಂದು ಪ್ರತಿಯೊಬ್ಬರೂ ತಾವು ಏನು ವರದಿಗಾರರಿದ್ದೀರಾ, ಒಂದು ಸಹಕಾರ ಕೊಡ್ತಾ ಇರ್ತಕ್ಕಂಥ ರೀತಿಗೆ ನಮಗೆ ಬಹಳ ಸಂತೃಪ್ತಿ ಇದೆ. ಈ ಹೋರಾಟ ನಾವು ಮದ್ಲೂರು ಕೆರೆಗೆ ನೀರು ಬರೋ ತನಕನೂ ನಮ್ಮ ನಿರಂತರವಾಗಿರುತ್ತೆ. ಮದ್ಲೂರು ಕೆರೆಗೆ ನೀರು ತಲುಪಿಸ್ತೀವಿ ಅಂತಕ್ಕಂಥ ಒಂದು ನಮ್ಮ ಆಸೆ ಈಡೇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ. ಎಲ್ಲಿವರೆಗೆ ನಮ್ಮ ಮುಷ್ಕರ ಅಂದರೆ, ಸರ್ಕಾರದ ಅಧಿಕೃತವಾದ ಯಾರಾದರೂ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಲಿ ಬಂದು ನಮಗೆ ಭರವಸೆ ಕೊಟ್ಟು ನೀರು ಬಿಡಿಸಿದವರಿಗೆ ಎಷ್ಟು ನೀರು ಬಿಡಿಸಬೇಕು, ಪೂರ್ಣ ಪ್ರಮಾಣದಲ್ಲಿ ನೀರು ಬಿಡಿಸ್ಬೇಕು. 3 ತಿಂಗಳಿಂದ ಇಷ್ಟಿಷ್ಟೇ ಬಿಟ್ಟಂಥ ರೀತಿಯಲ್ಲಿ ಬಿಟ್ಟರೆ ನಾವು ಒಪ್ಪೋದಿಲ್ಲ. ನಮ್ಮ ಕೆರೆಗಳು ತುಂಬಬೇಕು, ಆ ನೀರು ಬಿಡಿಸಿ ಕೆರೆಗಳು ತುಂಬಿಸ್ತೇವೆ, ಅಲ್ಲಿನವರೆಗೂ ನಾವು ತೂಬನ್ನು ನಿಲ್ಲಿಸೋದಿಲ್ಲ ಅಂತ ಭರವಸೆ ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿತಾನೇ ಇದೆ. ದಿವಸವೂ ಸಹ ಇದೇ ನಮ್ಮದು ಪ್ರತಿಪಾದನೆ. ಧನ್ಯವಾದ. ಈಗ ಅನೇಕ ಜನಗಳು ಬರಲಿಕ್ಕೆ ಸಾಧ್ಯವಾಗಿರಲ್ಲ, ಅವರ ಕರ್ತವ್ಯಗಳು, ಕಾರ್ಯಕ್ರಮಗಳು ಅಥವಾ ಸಂಕಟಗಳು ಏನೇನೋ ಇರುತ್ತೆ. ಹಾಗಾಗಿ ಬರೋ ಜನದೇ ಬಂದಿದ್ದಾರೆ, ಬರದೇ ಇರತಕ್ಕಂಥ ಎಲ್ಲರ ಪ್ರತಿನಿಧಿಗಳು ನಾವಾಗಿದ್ದೇವೆ. ಬರೀ ಅವ್ರು ಬಂದೇ ಇಲ್ಲಿ ಕೇಳಬೇಕು ಅಂತೇನಿಲ್ಲ, ಅವ್ರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಪೂರ್ಣ ಪ್ರಮಾಣದಲ್ಲಿ ನೀರನ್ನು ಬಿಟ್ಟು ನಮ್ಮ ಕೆರೆಗಳಿಗೆ ನೀರನ್ನು ತುಂಬಿಸ್ಬೇಕು, ಎಲ್ಲರ ಪ್ರತಿನಿಧಿಗಳಾಗಿದ್ದೇವೆ ನಾವು. ಸಿರಾ ತಾಲೂಕು ಕೂಲಿ ಕಾರ್ಮಿಕರ ಅಧ್ಯಕ್ಷ ಮುಬಾರಕ್ ಪಾಷ ಅದ ನಾನು. ಇಡೀ ಸಿರಾ ತಾಲೂಕು ಜನಾಂಗ, ಎಲ್ಲ ಜನಾಂಗ, ಎಲ್ಲ ಜನ ಸೇರಿ ಈ ಹೋರಾಟವನ್ನು ಮಾಡಬೇಕಾಗಿತ್ತು. ಹೋರಾಟಕ್ಕೆ ಬೆಂಬಲ ಸೇರಿಗೆ ಅವ್ರಿಗೆ ಅನುಕೂಲ ಆಗೋದು ಅಂತ ಗೊತ್ತಿಲ್ಲ. ಕಳಂಬಳೆ ಕಡೆ ಸಿರಾ ಕೆರೆ ಮದ್ಲೂರು ಕೆರೆಗೆ ನೀರು ಹರಿಸೋಕ್ಕೆ ಬೆಂಬಲವನ್ನು ಕೊಟ್ಟು ಎಲ್ಲ ಸಾಧನೆಯನ್ನು ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮ್ಮ ಕಾರ್ಮಿಕರ ಸಚಿವರಾಗಲಿ, ನಮ್ಮದು ಕೇಂದ್ರ ಸಚಿವರು, ಉಸ್ತುವಾರಿ ಸಚಿವರು ಮಾಧುಸ್ವಾಮಿ ಅವರಾಗಲಿ, ನಮ್ಮ ಸತ್ಯನಾರಾಯಣಪ್ಪ ಅವರಾಗಲಿ, ಮಾಜಿ ಸಚಿವ ಜಯಚಂದ್ರಪ್ಪ ಅವರಾಗಲಿ, ಅವ್ರು ಯಾರಲ್ಲೂ ಬೆಂಬಲಿಸ್ಕೊಟ್ಟು ಒಬ್ರಿಗೊಬ್ರು ಸಹಕಾರ ಮಾಡಿ ನಮ್ಮ ಜನಗಳಿಗೆ ಅನುಕೂಲ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಒಂದು ಚಿಕ್ಕಬಾಣಗೆರೆ ಪದ್ಮೇಶ, ಬರೀ ಇಲ್ಲಿ ನಿನ್ನೆಯಿಂದ ಮಾಡ್ತಾ ಇದ್ದೇವೆ, ಬರೀ ನಾವಷ್ಟೇ ಅಲ್ಲದೆ ಇದರ ಫಲ ಪಡ್ಕೊಳ್ಳೋಂತಕ್ಕಂಥ ರೈತರಾಗಲಿ ಸಾರ್ವಜನಿಕರಾಗಲಿ, ಬರೀ ಮನೆಯಲ್ಲಿ ಹೊರಗಡೆ ಕೂತ್ಕೊಂಡು ಬೈಕೊಳ್ಳೋದು, ಜನಪ್ರತಿನಿಧಿಗಳನ್ನು ಬೈಕೊಳ್ಳೋದು, ಅದು ಮಾಡಲಿ ಇದು ಮಾಡೋ ಅನ್ನೋದು ಬದಲಿಗೆ ಬಂದು ಇಲ್ಲಿ ಹೋರಾಟ ಮಾಡಬೇಕಾಗಿ ನನ್ನ ಈ ಮೂಲಕ ವಿನಂತಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಮದ್ಲೂರು, ಬಿ ಜೆ ಪಿ ಬೂತ್ ಕಮಿಟಿ ಅಧ್ಯಕ್ಷರು. ನಾನು ಜನಪ್ರತಿನಿಧಿಗಳಿಗೆ ಒಂದು ಮನವಿ ಮಾಡೋದಿಷ್ಟೇ, ಚುನಾವಣೆಗೂ ಮುನ್ನ ನೀವೇನು ಘೋಷಣೆ ಮಾಡಿರ್ತೀರಾ, ನೀರಾವರಿ ವಿಚಾರವಾಗಿರ್ಬೋದು, ಪ್ರತಿಯೊಂದು ಅಭಿವೃದ್ಧಿ ವಿಚಾರವಾಗಿರ್ಬೋದು, ಏನು ಘೋಷಣೆ ಮಾಡಿರ್ತೀರಾ ಚುನಾವಣೆ ಗೆದ್ದ ಮೇಲೆ ಎಲ್ಲನೂ ಕೈ ಬಿಟ್ಟು ಸುಮ್ಮನಾಗ್ಬಿಡ್ತೀರಾ. ಇವತ್ತು ಮದ್ಲೂರು ಭಾಗದಲ್ಲಿ ಅಕ್ಕಿ ಪಕ್ಷಿ ಕುಡಿಯೋಕ್ಕೆ ನೀರಿಲ್ಲ, 1200 ಅಡಿ ಕೊರೆದ್ರೂ ಬೋರ್ಗಳಲ್ಲಿ ನೀರು ಬತ್ತಾ ಇಲ್ಲ, ಜನ ಜಾನುವಾರುಗಳಿಗೆ ತುಂಬ ಭಾಳಷ್ಟು ಕಷ್ಟ, ಮನುಷ್ಯರಿಗೆ ಸಮೇತ ಕುಡಿಯೋಕ್ಕೆ ನೀರಿಗೆ ತುಂಬ ಕಷ್ಟ, ಅಭಾವ. ಇಂಥ ಪರಿಸ್ಥಿತಿಯಲ್ಲಿ ಮದ್ಲೂರು ಕೆರೆಯನ್ನು ನೀವು ತುಂಬಿಸಿರೆ, ಹೆಚ್ಚು ಕಮ್ಮಿ ಅರ್ಧ ಭಾಗ ಸಿರಾ ತಾಲೂಕು ಅಭಿವೃದ್ಧಿ ಆಗುತ್ತೆ. ಬರೀ ಮದ್ಲೂರೊಂದೇ ಅಭಿವೃದ್ಧಿ ಆಗಲ್ಲ, ಬರಗೂರು ಇರ್ಬೋದು, ಹುಲಿಕುಂಟೆ ಪಂಚಾಯತಿ ಇರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಪಂಚಾಯತಿಗಳು ಸಮೇತ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಧುಸ್ವಾಮಿ ಇರ್ಬೋದು, ಅಥವಾ ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಸತ್ಯನಾರಾಯಣ ಅವರು ಇರ್ಬೋದು, ಅಥವಾ ನಮ್ಮ ಬಿ ಜೆ ಪಿ ಮುಖಂಡರು ಇರ್ಬೋದು, ಎಲ್ಲರೂ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಬರೀ ದ್ವೇಷದ ರಾಜಕಾರಣ ಖಂಡಿತವಾಗ್ಲೂ ಇದಾಗಬಾರ್ದು, ನೀರಿಗೋಸ್ಕರ ಎಲ್ಲರೂ ಸೇರಿ ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತು ನೀವು ಒಂದು ಸಂದರ್ಭದಲ್ಲಿ ಹೇಳ್ತಾ, ನಾನು ಒಬ್ಬ ಬಿ ಜೆ ಪಿ ಲೀಡರ್ ಆಗಿ ನಾನು ಈ ಹೋರಾಟಕ್ಕೆ ನಾನು ಬೆಂಬಲವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ನಾಳೆಯಿಂದ ಆದ್ರೂ
ಇಡೀ ಶಿರಾ ತಾಲೂಕು ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಎಲ್ಲ ರೈತಾಪಿ ವರ್ಗದ ಜನಗಳು ಇರ್ಬೋದು, ಈ ಹೋರಾಟಕ್ಕೆ ಇವರಿಗೆ ಬಂದು ನೀವು ಸಹಕಾರ ಕೊಡಬೇಕು, ಹೋರಾಟ ಇನ್ನೂ ಯಶಸ್ವಿಯಾಗಿ ನಡಿಬೇಕು. ಹಂಗಾಗಿ ಅದು ನಡೆದ್ರೇ ಮುಂದೆ ನೀರು ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಯಶಸ್ಸು ಸಿಗ್ತಕ್ಕಂಥದ್ದು ಕಾರಣ. ಹಂಗಾಗಿ ನಾನು ನೀವು ಶಿರಾ ತಾಲೂಕು ಪ್ರತಿಯೊಬ್ಬ ಜನರಿಗೂ ಮನವಿ ಮಾಡೋದಿಷ್ಟೇ, ಎಲ್ಲರೂ ಈ ಹೋರಾಟಕ್ಕೆ ಏನಾಗ್ತಾ ಇದೆ ಅಂದರೆ ರಾಜಕೀಯಕ್ಕೆ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಈ ನಮ್ಮ ಸಾರ್ವಜನಿಕರನ್ನೆಲ್ಲನೂ ರಾಜಕೀಯ ದಾಳನಾಗಿ ಉಪಯೋಗಿಸ್ಕೊತ ಇದ್ದಾರೆ. ಯಾರೋ ಅವ್ರವ್ರದ್ದು ಬೆಳೆ ಬೇಯಿಸ್ಕೊಳಕ್ಕೋಸ್ಕರ ನೀರು ಬಂದರೆ ಅವ್ರಿಗೆ ಅನುಕೂಲ ಆಗುತ್ತೆ ಇವ್ರಿಗೆ ಅನುಕೂಲ ಆಗುತ್ತೆ ಅಂತ ಇವರಿಬ್ಬರು ಜಗಳದಲ್ಲಿ ಬಡವಾಗ್ತಿದೆ. ಇದ್ರ ಎಷ್ಟು ಸತ್ಯ, ಇದನ್ನು ಹೆಂಗೆ ಪರಿಹರಿಸ್ಬೇಕು? ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ ಎಲ್ಲರಿಗೂ ಗೊತ್ತಿದೆ, ಸಾರ್ವಜನಿಕವಾಗಿ ಇವತ್ತು ಪಕ್ಷದಲ್ಲಿರ್ತಕ್ಕಂಥವ್ರು ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಇವತ್ತು ಎಲೆಕ್ಷನ್ ನೋಡ್ತಾ ಇದ್ರೆ ಇವತ್ತಿನ ಪರಿಸ್ಥಿತಿನಲ್ಲಿ ಬಿ ಜೆ ಪಿನಾಗಿರೋರು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂತ ಕಾಂಗ್ರೆಸ್ಸಿಗೆ ಬಂದು ಅಭ್ಯರ್ಥಿಯಾಗಿ ನಿಲ್ತಾರೆ, ಆಮೇಲೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋರು ಬಿ ಜೆ ಪಿ ಟಿಕೆಟ್ ತಗೊಂಡು ನಿಲ್ತಾರೆ, ಆಮೇಲೆ ಇವೆರಡೂ ಕಡೆ ಸಿಗಲಿಲ್ಲ ಅಂದರೆ ದಳದ ಟಿಕೆಟು ಕೊನೆಗೆ ಸಿಕ್ಕೇ ಸಿಗುತ್ತೆ, ಕಾರಣಕ್ಕೆ ದಳದ ಟಿಕೆಟ್ಗೆ ಹೋಗ್ತಾರೆ. ಈ ಪರಿಸ್ಥಿತಿ ಮನೋಸ್ಥಿತಿ ಇವತ್ತು ಇರತಕ್ಕಂಥದ್ದು. ಈಗ ನಾವಿರುವಾಗ ಯಾವುದೋ ಒಂದು ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡ್ತಿದ್ವಿ, ಈಗ ಆ ಸಿದ್ಧಾಂತ ಈಗ ಉಳಿದಿಲ್ಲ. ಇದು ಪಕ್ಷಾತೀತವಾಗಿ ನಾವೆಲ್ಲ ಒಟ್ಟಾಗಿರೋನೆ ಈ ನಿಮ್ಮ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀರಾ, ನಮಗೆ ನಿಜವಾದು ಇದು ಸಂತೋಷ ತರತಕ್ಕಂಥ ವಿಚಾರ. ಎಲ್ಲ ಪಕ್ಷಗಳ ಮುಖಂಡರು ಕೂಡ ಇದನ್ನು ಬೆಂಬಲಿಸ್ತಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ಕೆಲವರು ಸಂಕುಚಿತವಾಗಿ ಯೋಚನೆ ಮಾಡ್ತಾರೆ, ರಾಜಕೀಯ ಪ್ರತಿನಿಧಿಗಳು ಕೆಲವರು ನಾನು ನೋಡಿದ್ದೀನಿ. ಈಗ ನೀವು ಕೇಳಿರಿ, ಒಳ್ಳೆ ಪ್ರಶ್ನೆ ಅದು. ಸಂಕುಚಿತವಾಗಿ ಆಲೋಚನೆ ಮಾಡ್ತಾರೆ, ಏ ಆ ದಳದ ಎಮ್ ಎಲ್ ಎ ಇದನ್ನೇ ಅವನಿಗೆ ಒಳ್ಳೆ ಹೆಸರು ಬರುತ್ತೇನೋ, ಅಥವಾ ಬಿ ಜೆ ಪಿ ಎಮ್ ಎಲ್ ಎಮ್ ಪಿ ಇದ್ದರೆ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೇನೋ, ಆ ಥರ ಸಂಕುಚಿತವಾಗಿ ಕಾಂಗ್ರೆಸ್ನವ್ರು ಯೋಚನೆ ಮಾಡಬಾರ್ದು. ಆಮೇಲೆ ಇವರು ಒಂದು ಪಕ್ಷ ಕಾಂಗ್ರೆಸ್ನರೇ ಇದ್ದಾಗ ಬಿ ಜೆ ಪಿನರಾಗಲಿ ದಳದರು ಕೂಡ ಆ ಥರ ಆಲೋಚನೆ ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ಇವತ್ತು ಭಾಳ ಮಟ್ಟಿಗೆ ಈ ತುಮಕೂರು ಜಿಲ್ಲೆನಲ್ಲಿ ಎಷ್ಟು ಮಟ್ಟಿಗೆ ಈ ಚುನಾವಣೆಯಲ್ಲಿ ಪರಿಣಾಮ ಬೀರಿತು ಅಂತಂದರೆ, ಎಚ್ ಎಮ್ ಟಿ ತೊಲಗಿಸ್ಬೇಕು ಅಂತ ಹೊರಟರು ಜನ, ಎಚ್ ಎಮ್ ಟಿ ತೊಲಗಿಸ್ಬೇಕು ಅಂದರೆ ಹಾಸನ ಸೋಲ್ಬೇಕು, ಮಂಡ್ಯ ಸೋಲ್ಬೇಕು, ತುಮಕೂರು ಸೋಲ್ಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿ ಹೋರಾಟ ಮಾಡಿದಂಥವ್ರು ಇದ್ದಾರೆ. ಭಾಳ ಜನ ಯುವಕರು ಇದಕ್ಕೆ ಬೆಂಬಲ ಕೊಟ್ಟಂಥವ್ರು ಇದ್ದಾರೆ. ಅದು ಒಳ್ಳೆಯದು ಕೆಟ್ಟದ್ರ ಪರಿಣಾಮ ಬೇರೆ, ಆದರೆ ಇವತ್ತು ಬಿ ಜೆ ಪಿ ಕೇಂದ್ರದಲ್ಲೂ ಅಧಿಕಾರದಲ್ಲಿದೆ, ಆಮೇಲೆ ರಾಜ್ಯದಲ್ಲೂ ಅಧಿಕಾರದಲ್ಲಿದೆ. ಅದಕ್ಕೆ ನಾವೆಲ್ಲ ಸರ್ವ ಪಕ್ಷಗಳ ನಿಯೋಗ ಹೋಗಿ ಒಂದು ಸಾರಿ ಇಲ್ಲ ನೀವು ಇದರಲ್ಲಿ ಸರಿಯಾದಂಥ ನಿಲುವನ್ನು ನೀವು ವ್ಯಕ್ತ ಮಾಡದೆ ಹೋದರೆ, ಇಂತಿಷ್ಟೇ ದಿನದೊಳಗೆ ನೀವು ಹರಿಸ್ತಾ ಹೋದರೆ ನೀರನ್ನು ನಾವು ಭಾಳ ಗಂಭೀರವಾದಂಥ ಹೋರಾಟ ಮಾಡಬೇಕಾಗತ್ತೆ ಎಲ್ಲ ಪಕ್ಷಗಳರು ಸೇರಿ ಅಂತ ಅಂತಕ್ಕಂಥ ಒಂದು ಎಚ್ಚರಿಕೆ ಗಂಟೆ ಕೂಡ ನಾ ಮಾಡೋದಿದೆ. ಅದಕ್ಕಾಗಿ ಏನು ನನ್ನ ಸ್ನೇಹಿತರು ಎಸ್ ಆರ್ ಗೌಡರು ಸಲಹೆ ಕೊಟ್ಟರು ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲ ಇದೆ. ಈ ಒಂದು ಹೇಮಾವತಿ ನೀರು ಶಿರಾ ತಾಲೂಕಿನ ಮೊದಲೂರು ಕೆರೆ ಮತ್ತು ಕಳ್ಳಂಬೆಳ್ಳ ಮತ್ತಿತರೆ ಕೆರೆಗಳಿಗೆ ನೀರು ಹರಿಸುವ ಒಂದು ಕಾರ್ಯ ಯಶಸ್ವಿಯಾಗಿ ಆಗಲಿಲ್ಲ, ಅದು ತ್ವರಿತವಾಗಲೂ ಆಗಲಿಲ್ಲ. ಈ ದೃಷ್ಟಿಯಿಂದ ಕೆಲವು ನಮ್ಮ ಸ್ನೇಹಿತರು ಪಕ್ಷಾತೀತವಾಗಿ ಒಂದು ಧರಣಿ ಸತ್ಯಾಗ್ರಹ ಮಾಡಿ ಅದನ್ನು ಸರ್ಕಾರದ ಗಮನ ಹರಿಸುವಂತೆ ಮಾಡಬೇಕು ಅಂತಕ್ಕಂಥ ಒಳ್ಳೆಯ ಯೋಜನೆಗೆ ಎಲ್ಲರೂ ಸೇರಿದ್ದಾರೆ. ನಾನು ಮತ್ತೊಮ್ಮೆ ಹೇಳೋದೇನೆಂದರೆ, ನೀರಿಗಾಗಿ ರಾಜಕೀಯ ಮಾಡೋದು ಬೇಡ, ನೀರು ಎಲ್ರಿಗೂ ಬೇಕಾಗಿರೋದು, ಎಲ್ಲ ಪಕ್ಷದವ್ರಿಗೂ ಬೇಕು. ಇವತ್ತು ಬಿ ಜೆ ಪಿ ಅವ್ರಿಗಾಗಲಿ ಸರ್ಕಾರ ಅವ್ರದ್ದು ಇರ್ಬೋದು, ನಮ್ಮ ಎಸ್ ಆರ್ ಗೌಡ್ರು ಅಂಥವ್ರು ಪ್ರಭಾವ ಬೀರ್ಬೋದು. ಅದು ಬಿಟ್ಟರೆ ಲಿಂಗಯ್ಯನವರಾಗಲಿ, ನಾನಾಗಲಿ, ಜಯಚಂದ್ರ ಆಗಲಿ, ಮತ್ತೊಬ್ಬರಾಗಲಿ, ನೆನ್ನೆ ಮುಳ್ಳಗಿರಿಯಪ್ಪನವ್ರು ಬಂದರು, ಅವರೂ ಅಷ್ಟೇ. ನಾವೆಲ್ಲ ಅದು ನೀರಿಗೆ ಹೋಗಿ ಹಿಂದೆಯೇ ಹೋರಾಟ ಮಾಡ್ಕೊಂಡು ಬಂದಿದ್ದು, ಇವತ್ತು ಹೋರಾಟ ನಡೀತಾ ಇದೆ. ಎಸ್ ರಾಮಚಂದ್ರಯ್ಯ, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರು, ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು, ಧರಣಿ ನಿರುತ್ತ ಮುಂದೆ ಕೇಳ ಧರಣಿ ನಿರುತ್ತ ಎಲ್ಲ ಸತ್ಯಾಗ್ರಹಿಗಳಿಗೆ ನನ್ನ ಪ್ರಪ್ರಥಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತೇನು ನಾನು ಬರ್ತಾ ಇದ್ದಂಗೆ ನೋಡಿದ್ದು ವಿಶ್ವೇಶ್ವರಯ್ಯನವರ ಫೋಟೋನ, ಬಹುಶಃ ಅವರು ಇಡೀ ದೇಶಕ್ಕೆ ರಾಜ್ಯಕ್ಕೆ ಹೆಸರುವಾಸಿಯಾಗಿದ್ದರೆ, ಇಲ್ಲಿ ಕೂತಿರೋಂಥ ಜಯರಾಮಯ್ಯನವರು ನಮ್ಮ ಶಿರಾ ತಾಲೂಕಿನ ವಿಶ್ವೇಶ್ವರಯ್ಯ ಇದ್ದಾಗೆ. ಹೆಸರುಗೌಡರಿಗೆ ಒಂದು ನಾನು ಒಂದು ಆಗ್ರಹ, ಏನು ನಾವು ಹೋರಾಟ ಸಮಿತಿ ಇರುವಿಂದ ಏನು ಹೇಳ್ತಾ ಇದ್ದೀವಿ ಅಂತಂದರೆ, ದಯವಿಟ್ಟು ನೀವು ನಾಳೆ ನಾಡದ್ರಲ್ಲಿ ಮಾಧುಸ್ವಾಮಿಯವ್ರನ್ನ
ನಮ್ಮ ಇದು ಮದ್ಲೂರು ಕೆರೆಗೆ ಕರ್ಕೊಂಡು ಬರಬೇಕು. ಮದ್ಲೂರು ಕೆರೆ ಕರ್ಕೊಂಬಂದು ಅವ್ರು ವೀಕ್ಷಣೆ ಮಾಡಬೇಕು. ಶಿರಾ ಕೆರೆಯಲ್ಲಿ ಎಷ್ಟು ನೀರಿದೆ, ಕಳ್ಳಂಬಳ್ಳ ಕೆರೆಯಲ್ಲಿ ಎಷ್ಟಿದೆ, ಇದೇ ಮದ್ಲೂರು ಕೆರೆಯಲ್ಲಿ ಎಷ್ಟು ನೀರು ಪ್ರಮಾಣ ಅಲ್ಲಿ ಒಳಗಡೆ ಹೋಗಿದೆ ಅನ್ನೋದನ್ನ ತೋರಿಸ್ಬೇಕು. ಅವಾಗ ನಿಮ್ಮನ್ನ ನಾವು ನಮ್ಮ ನಾಯಕರಾಗಿ ನಾವು ಸ್ವೀಕಾರ ಮಾಡ್ತೀವಿ. ಶಿರಾ ತಾಲೂಕು ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಸಂವಿಧಾನ ದಿನಾಚರಣೆಯನ್ನು ಮಲ್ಲಿಕಾಪುರದ ಗಣಪತಿ ದೇವಸ್ಥಾನದಲ್ಲಿ ಆಚರಿಸಲಾಯಿತು. ಶಿರಾದ ಅಂಬೇಡ್ಕರ್ ಯುವ ಸೇನೆ ವತಿಯಿಂದ ಸಂವಿಧಾನ ದಿನಾಚರಣೆಯನ್ನು ಶಿರಾದ ಮಲ್ಲಿಕಾಪುರದ ಗಣಪತಿ ದೇವಸ್ಥಾನದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಕುಮಾರ್, ಮುಖಂಡರಾದ ಮದ್ಲೂರು ಮೂರ್ತಿಮೇಶ್ರು, ಡಿಎಸ್ಎಸ್ ಸಂಚಾಲಕರಾದ ಲಕ್ಷ್ಮೀಕಾಂತ್ ಹಾಗೂ ಮಲ್ಲಿಕಾಪುರದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಂವಿಧಾನದ ಒಂದು ಪುಟ ಚೇಂಜ್ ಆದ್ರೂ ಕೂಡ ನಾವು ಸುಳ್ಳು ಕೊಡೋದಿಲ್ಲ, ನಾವು ಪೆನ್ನಲ್ಲ ಹೇಳೋದಿಲ್ಲ, ಗಲ್ಲಲ್ಲ ಹಿಡಿದು ಹೋರಾಟ ಮಾಡ್ಕೊಂತೀವಿ. ಈ ಸಮಯದ ಮುಖಾಂತರ ನಾವು ಉಗ್ರ ಹೋರಾಟವನ್ನು ಮಾಡ್ತಿರ್ತಕ್ಕಂತ ದಿಟ್ಟಣೆಯ ಹೇಳಿಕೆಯನ್ನ ಕೊಡಲಿಕ್ಕೆ ಮುಂದಾಗ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಒಂದು ನೆನಪಿರ್ಬೇಕು, ಸುಮಾರು 2 ವರ್ಷಗಳ ಕಾಲ ಸತತವಾಗಿ ಈ ದೇಶವನ್ನು ಯಾರಾಡಿದ್ರು, 2 ವರ್ಷಗಳ ಕಾಲ ಈ ದೇಶದಲ್ಲಿ ವ್ಯವಹಾರಿಕವಾಗಿ ಆರ್ಥಿಕವಾಗಿ ಯಾರು ಮುಂದಿದ್ರು, ಈ ಸುಮಾರು 2000 ವರ್ಷಗಳ ಕಾಲ ಈ ದೇಶದಲ್ಲಿ ಶಿಕ್ಷಣವನ್ನು ಯಾರು ಪಡಿತಾ ಇದ್ರು, ಅದು ಕೇವಲ ಕ್ಷತ್ರಿಯರು ಅಧಿಕಾರವನ್ನು ಮಾಡಿದ್ರು, ಬ್ರಾಹ್ಮಣರು ವಿದ್ಯಾವಂತರಾದ್ರು, ವೈಶ್ಯರು ವ್ಯವಹಾರವನ್ನು ಮಾಡಿದ್ರು. ಇನ್ನು ಉಳಿದಂತ ಸಮಾಜದ ಸಾವಿರಾರು ಜಾತಿ ಉಪಜಾತಿ ಧರ್ಮಗಳು ಯಾರಿಗೂ ಕೂಡ ಅವಕಾಶ ಕೊಡಲಿಲ್ಲ. ಯಾಕಪ್ಪ ಅಂತಂದ್ರೆ ಇವರೆಲ್ಲನೂ ವಿದ್ಯಾವಂತರಾದ್ರೆ, ಇವರೆಲ್ಲನೂ ಬುದ್ಧಿವಂತರಾದ್ರೆ ಈ ಸಮಾಜದಲ್ಲಿ ನಮಗೆ ಒಂದು ಸ್ಥಾನಮಾನ ಇರಲ್ಲ. ಇವರೆಲ್ಲರೂ ನಮ್ಮ ಗುಲಾಮರಾಗಿರ್ಬೇಕು, ಚರಂಡಿ ಬಳಸ್ಬೇಕು, ಸವಣಿ ಬಳಸ್ಬೇಕು, ನಮ್ಮ ಮನೆ ದನ ಕಾಯ್ಬೇಕಂತಕ್ಕಂತ ಉದ್ದೇಶ ಅವರಾಗಿತ್ತು. ಮತ್ತೆ ಪದ 2001 2000 ವರ್ಷದ ಇತಿಹಾಸದ ಇನ್ನೂ ಕೊಡ್ತಾ ಇದ್ದಾರೆ ಇವರು. ಈ ಸಂವಿಧಾನವನ್ನ ರೀರೈಟ್ ಮಾಡಿಕೊಟ್ಟಿದ್ದಾರೆ. ಸಂವಿಧಾನದ ಒಂದು ಪುಟ ಚೇಂಜ್ ಆದನು ನಾವು ದಲಿತರು, ನಾವು ಸುಮ್ಮನೆ ಕೂರೋದಿಲ್ಲ. ಇವತ್ತು ಏನು ಈ ಕೈಪಿಡಿಯನ್ನು ಶಿಕ್ಷಣ ಇಲಾಖೆ ಬಿಟ್ಟಿದೆ? ನಿಮಗೆ ಈ ಸಭೆ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹೇಳಿದ್ದೀವಿ. ಈ ಸಭೆ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಯೋಚನೆ ಮಾಡಿ ನೀವು. ಅಲ್ಲ ಸ್ವಾಮಿ, ನಾವು ಬಡವರು ಯಾವ್ದಾನ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಕೊಟ್ಬಿಟ್ರೆ 14 ಸರಿ ಡಾಕ್ಯುಮೆಂಟ್ಸ್ ಇಲ್ಲ, ಇದು ಫೋಟೋ ಸರಿಯಿಲ್ಲ, ಆಧಾರ್ ಕಾರ್ಡ್ ಸರಿಯಿಲ್ಲ ಅಂತೇಳಿ ವಾಪಸ್ ಕೊಡ್ತೀರಾ? ಒಂದು ರೀತಿ ನೀವು ಏನ್ ಹೇಳಿಕೆ ಕೊಡ್ತಾ ಇದ್ದೀರಾ ಅಂದ್ರೆ, ಈ ಸಮಾಜಕ್ಕೆ ಯಾವ್ದೋ CMCA ಅಂತೇಳಿ ಒಂದು ಸಮುದ್ರ ಅಂತಕ್ಕಂತ ಈ ಮದ್ದು ಮಾತನ್ನ ಹೇಳ್ತಕ್ಕಂತ ಸಂದರ್ಭ ಬಂದಿದೆ. ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬರೆದಿರ್ತಕ್ಕಂತ ಒಂದು ಟೈಪ್ ರೈಟರ್ ಇವತ್ತಿಗೂ ಕೂಡ ನಾಗಪುರದ ಶಾಂತಿವನದ ಮ್ಯೂಸಿಯಂನಲ್ಲಿ ಇದೆ. ಇವತ್ತಿಗೂ ಕೂಡ ಅವರು ಬರೆದಂತಕ್ಕಂತ ಸಂವಿಧಾನದ ಟೈಪ್ ರೈಟರ್ ನಾಗಪುರದ ಶಾಂತಿವನ ಅಂತಕ್ಕಂತ ಒಂದು ಮ್ಯೂಸಿಯಂನಲ್ಲಿದೆ. ಇವತ್ತಿಗೂ ಕೂಡ ಹೋಗಿ ನೋಡ್ಕೊಂಡ್ ಬರ್ಬೋದು. ನಿಮ್ಗೆ ಏನಾದ್ರೆ ತಿಳುವಳಿಕೆ ಇಲ್ಲಾಂದ್ರೆ ಬನ್ನಿ. ಸಂವಿಧಾನ ಯಾರು ಬರ್ತಿದ್ದಾರೆ, ಏನ್ ಬರ್ತಿದ್ದಾರೆ, ಎಷ್ಟೇ ಇಸ್ಮಿನಲ್ಲಿ ಬರ್ತಿದ್ದಾರೆ ಅಂತೇಳಿ ಉಮೇಶ್ ಶಂಕರ್ ಅವರೇ, ಸುರೇಶ್ ಕುಮಾರ್ ಅವರೇ, ನಿಮ್ಗೆ ನಾವು ಅರಿವನ್ನು ಮುಗಿಸ್ತೀವಿ. ಮಕ್ಕಳಲ್ಲಿ ಇಡೀ ಸಮಾಜದಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟು, ಹವಾಮಾನ ಕಾರು ಹೇಳಿಕೆಯನ್ನು ಕೊಟ್ಟು, ದಲಿತ ಸಮಾಜದ ಕಗ್ಗಲನ್ನು ನೋಡಿಕೊಂಡಿದ್ದೀರಾ ನೀವು? ಈ ಒಂದು ದುಷ್ಟ ನಾವು ಇದನ್ನ ನಾವು ಖಂಡಿಸ್ತೀವಿ. ನೀವು ನಿಜವಾಗ್ಲೂ ನಿಮ್ಗೆ ಮಾನ ಮರ್ಯಾದೆ ಗೌರವ ಅಂತ ಏನಾದ್ರೂ ಇದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಸ್ವಾಮಿ. ನೀವು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ನೀವು ಇನ್ನೂ ಕಲಿಯೋದಿದೆ ಅಂದ್ರೆ ಬನ್ನಿ, ನಾವು ಕಲಿಸ್ತೀವಿ. ಸಂವಿಧಾನದ ಬಗ್ಗೆ ಏನು, ಸಂವಿಧಾನ ಯಾರು ಬರ್ತಿದ್ದಾರೆ, ಎಷ್ಟು ದಿನ ಬರ್ತಿದ್ದಾರೆ, ಎಲ್ಲ ಒಂದು ಸಂಪೂರ್ಣವಾಗಿ ಮಾಹಿತಿ ನಾವು ಕೊಡ್ತೀವಿ. ಸ್ವಾಮಿ, ನಿಮ್ಗೆ ಒಂದು ಎಚ್ಚರಿಕೆಯನ್ನ ಹೇಳ್ತಾ ಇದ್ದೀನಿ. 1901 ವಿದ್ಯಾವಂತ ಎಷ್ಟು ಜನ ಇದ್ರು ಗೊತ್ತಾ ಸ್ವಾಮಿ ನಿಮ್ಗೆ? ಕೇವಲ 5% ವಿದ್ಯಾವಂತ ಇದ್ದು 1905. ಏನು ಈ ಸಂವಿಧಾನ 1950 ಜಾರಿ ಬಂತು, ಅದಾದ ನಂತರ 15% ವಿದ್ಯಾವಂತರಾದ್ರು. ಈಗೇನು 2019 ಈಗ 74 ವಿದ್ಯಾವಂತರಾಗಿದ್ದಾರೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಂತ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಂತ ಸಂವಿಧಾನ. ಇವತ್ತು ಎಲ್ಲ ಇನ್ನೂ ಮುಸ್ಲಿಂ ಕ್ರೈಸ್ತ ದಲಿತ ಉಪಜಾತಿ ಯಾವುದೇ ಜಾತಿಯವರಾಗಿರೋ ಎಲ್ಲ ಜಾತಿಯವರು ಕೂಡ ಇವತ್ತು ವಿದ್ಯೆ ಕಲಿತಾ ಇದ್ದಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಕೊಡುಗೆ ಅಂತ ನಾನು ಏನೇ ತೊಟ್ಟು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ತಿಳ್ಕೊಳ್ರಿ, ನೀವು ಯೋಚನೆ ಮಾಡ್ಬೇಕಾಗ್ತದೆ. ಕೇವಲ ಯಾರೋ ಒಬ್ಬ ದಲಿತ ಅಸ್ಪೃಶ್ಯ ಸಂವಿಧಾನವನ್ನು ರಚಿಸಿದ್ದಾನೆ ಅಂತ ಹೇಳ್ಬಿಟ್ಟು
ಅವರನ್ನ ಅವಮಾನ ಮಾಡ್ತಕ್ಕಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ಇವತ್ತು ಸ್ವಾಮಿ ಶಿರಾ ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಂಬೇಡ್ಕರ್ ವ್ಯವಸ್ಥೆಯಲ್ಲಿ ಅವರು ನಾವು ಸುಮಾರು 10-12 ಇಲಾಖೆಗಳಿಗೆ ಎಲ್ಲ ಒಂದು ಪ್ರತಿಯೊಂದು ಅಧಿಕಾರಿಗಳಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ, ಪ್ರತಿಯೊಬ್ಬ ರಾಜಕಾರಣಿಗಳಿಗೂ ಪಾಂಪ್ಲೆಟ್ ಕೊಟ್ಟಿದ್ದೀವಿ. ಆದ್ರೆ ನಮ್ಮ ಕಾರ್ಯಕ್ರಮ ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವ ರಾಜಕಾರಣ ಬಂದಿಲ್ಲ. ಅದೇ ಬೇರೆ ಕಾರ್ಯಕ್ರಮ ಆಗಿದೆ, ನೀವು ಒಂದೇ ಸುಮ್ಮನೆ ಹಾಕಿದ್ರ. ಇವತ್ತು ನಮ್ಗೆ ಹೊಟ್ಟೆ ಉರಿತಾ ಇದ್ದ ಸಮಯ ಓಟ್ ಕೇಳಕ್ ಬಂದ 5 ವರ್ಷ ಬಂದಿದ್ದೀನ, ನಮ್ಮ ಮನೆ ನೋಡಿ ಬರ್ತೀರ, ಬೈದ್ರು ಕೇರಿಗಳು ನೋಡಿದಿರ, ಬೈದ್ರು ಕಾಳುವಾರ ನೋಡಿದಿರ, ತಿನ್ನಕ್ಕೆ ಊಟ ಸೇರಲ್ಲ. ಅವನ ತಲೆ ಮಾಡಿಸಿದ ನನ್ನ ಮಗ ಯಾರೋ ಚಿನ್ನರಾಮು ಅಂತೇಳಿ ನಮ್ಮ ದಲಿತ ಸಮುದಾಯದ ಮುಖಂಡ ಒಂದ್ ಕಡೆ ಮಾತಾಡ್ತಾನೆ. ಜನವರಿ 25 2000 ಇಸ್ವಿನಲ್ಲಿ ನಾನು ಸಂಪೂರ್ಣ ಮೀಸಲಾತಿಯನ್ನು ರದ್ದು ಮಾಡ್ತೇನೆ ಅಂತ. ಆಗ ಲೋಕರಿಗೆ ಸಂಪೂರ್ಣ ಮೀಸಲಾತಿ ಅಂದ್ರೆ ಅವನಿಗೆ ಮೀಸಲಾತಿ ಬಗ್ಗೆ ಏನೋ ಅರಿವಿದೆಯಾ? ಅವನು ಒಬ್ಬ ದಲಿತ, ಅವನು ಈ ಮೀಸಲಾತಿಯನ್ನು ಇಟ್ಕೊಂಡು ಇವತ್ತು ಎಸಿ ಕಾರ್ಯ ಮಾಡುತ್ತಾ ಇದ್ದಾನೆ, ಎಸಿ ಬಂದಿದ್ದಾನೆ, ಮೀಸಲಾತಿ ಇರಲಿದ್ದಾನೆ. ಅವನು ಒಬ್ಬ ದಲಿತ ಯುವ ಮೋರ್ಚಾದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಆಗಿದೆ. ಆ ಮೀಸಲಾತಿನೇ ಎಲ್ಲಾದ್ರು ಅವನು ಇವತ್ತು ಪ್ರಧಾನ ಕಾರ್ಯದರ್ಶಿ ಎಂದಾಗ್ತಾ ಇದ್ದ. ಅವನಿಗೆ ಲಸಿಕೆಯನ್ನು ಕೊಡ್ತಾ ಇದ್ದೀನಿ. ನೀನು ನಿಜವಾದ ದಲಿತನೇ ಆಗಿದ್ದೀನಿ, ಈ ಮಾತನ್ನು ವಾಪಸ್ ತಗೋಬೇಕು. ಇಡೀ ನಮ್ಮ ಭಾರತ ದೇಶದ ದಲಿತರಲ್ಲಿ ನೀನು ಸಭೆ ಕೇಳಬೇಕಂತ ಹೇಳಿ ನಾನು ಒಂದು ಮಾತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.